ನೀವೆಲ್ಲರೂ ವಿವಿಧ ಸಮಸ್ಯೆಗಳನ್ನು ತೆಗೆದುಕೊಂಡು ಈ ಆಶ್ರಮದ ಪವಿತ್ರ ನೆಲದೊಳಗೆ ಒಂದಿಷ್ಟು ದಿನ ಇರಲಿಕ್ಕೆ ಬಂದಿದ್ದೀರಿ ನೀವು ಗುಡಿಗೆ ತೋಳೋದು ಬೇಡ ಔಷಧಿ ತೋಳೋದು ಬೇಡ ಏನು ಬೇಡ ಸುಮ್ಮನೆ ಒಂದಿಷ್ಟು ಕಾಲ ಆಶ್ರಮದೊಳಗೆ ಸಂಚಾರ ಮಾಡ್ತಾ ಮಾಡ್ತಾಯಿದ್ರೇ ನಿಮಗೆ ಶಕ್ತಿ ಬರ್ತದೆ ನಿಮ್ಗೆ ಗೊತ್ತಿಲ್ಲ ಇಲ್ಲಿಯ ಪಾಸಿಟಿವ್ ಎನರ್ಜಿ ಯಾವ ಔಷಧಿ ಮತ್ತು ಟ್ರೀಟ್ಮೆಂಟಿಂತ ಕಡಿಮೆ ಇಲ್ಲ ಅದು ಒಂದು ಭಾಗ ನೀವು ತೆಗೆದುಕೊಳ್ತಂಥ ಟ್ರೀಟ್ಮೆಂಟ್ನ ಒಂದು ಭಾಗ ಇಲ್ಲಿಯ ಪರಿಸರ ಪ್ರಕೃತಿ ಆನಂತರ ಶುದ್ಧ ಹವೆ ಹೊರಗಡೆ ದಿಲ್ಲಿಯೊಳಗೆ ಹತ್ತು ಪರ್ಸೆಂಟ್ ಇರುತ್ತಂತ ಬಾಂಬೆದೊಳಗೆ ಒಂಬತ್ತು ಪರ್ಸೆಂಟ್ ಇರುತ್ತಂತ ಬೆಂಗಳೂರಾಗ ಇಪ್ಪತ್ತೆರಡು ಪರ್ಸೆಂಟ್ ಅದ ಅಂತ ಮೈಸೂರಾಗ ಮೂವತ್ತು ಪರ್ಸೆಂಟ್ ಅದ ಅಂತ ಇಲ್ಲಿ ನೂರಕ್ಕೆ ತೊಂಬತ್ತೈದರಷ್ಟು ಆಕ್ಸಿಜನ್ ಪ್ರಮಾಣದ ಇಲ್ಲಿ ಈ ನೆಲಗಳು ಮತ್ತು ದೇವ್ರಂತೆ ಅದಕ್ಕೆ ಕಂತೀರಿ ನೀವು ದೇವರಂತೆ ಯಾವುದಕ್ಕೆ ಕನ್ಬೇಕು ಹವೇಗೆ ದೇವ್ರಣ್ಣೀ ಹವೆಯೇ ಭೂಮಿಗೆ ದೇವ್ರೇನ್ರಿ ನೀರಿಗೆ ದೇವರೇನು ರೀ ಅಂತೀರಿ ನೀವು ಅಂತ ಇದ್ದೀರಿ ಹೌದಾ ಅದೆಲ್ಲ ದೇವತೆಗಳು ಕಣ್ಣಾರಿ ನೋಡ್ತೀವಿ ಬಟ್ ಅದ್ರೊಳಗೆ ದೈವತ್ವ ಇದೆ ಅನ್ನೋ ಕಲ್ಪನೆ ಬರೋದಿಲ್ಲ ಹೌದಲ್ಲ ಹಾಗಾಗಿ ನಾವು ಆ್ಯಕ್ಚುಲಿ ಉಂಥಕ್ಕಂಥ ಅನ್ನದೊಳಗೆ ದೇವತರ ಅದು ಅನ್ನ ದೇವತೆ ಅಂತಾರ ಆದರೆ ಎಂದರ ಅದರ ದೇವತಾ ಸ್ವರೂಪ ಕಂಡಿರಿ ನೀವು ಕಂಡಿರಿ ಉಂಟಕ್ಕಂಥ ಅನ್ನವನ್ನು ಯಾವುದು ನಿಮಗೆ ಚೈತನ್ಯ ಶಕ್ತಿಯನ್ನು ಕೊಡ್ತದೋ ಯಾವುದು ನಿಮಗೆ ಪ್ರಾಣ ಶಕ್ತಿಯನ್ನು ಕೊಡ್ತದೋ ಆ ಅನ್ನದೊಳಗೆ ದೈವತ್ವವನ್ನು ಕಂಡಿರೇನು ಮತ್ತು ಎಲ್ಲ ಬೇಕು ಆರೋಗ್ಯ ಬೇಕು ಬಟ್ ಶೂನ್ಯದ ಡಾಕ್ಟರ್ ದೀಪಕ್ ಅವರು ನಮ್ಮ ಹಿರಿಯ ಮಗ ನಲವತ್ತೆರಡು ವರ್ಷ ನಾನು ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿದ್ದೀನಿ ಇದೇ ಆಸೆದೊಳಗೆ ಹದಿಮೂರು ವರ್ಷ ಆಯಿತು ಈಗ ಅವರು ನನ್ನ ಜವಾಬ್ದಾರಿಯನ್ನು ತಗೊಂಡು ಇಬ್ರು ಡಾಕ್ಟರ್ ಲಕ್ಷ್ಮಿ ಡಾಕ್ಟರ್ ದೀಪಕ್ ಇಬ್ಬರು ಚೆನ್ನಾಗಿ ಮಾಡ್ಕೊಂಡು ಹೊಂಟಿದ್ದಾರೆ ಹೌದಾ ಸೊ ಅವರು ತಮ್ಮ ಕೆಲಸ ಮಾಡ್ತಿರಬೇಕಾದ್ರೆ ನನಗೆ ಪಕ್ಕಾಗಿ ಗೊತ್ತಿದೆ ಒಂದಿಷ್ಟು ಇಷ್ಟೆಲ್ಲ ಆಗ್ತಾಯಿದ್ರು ಸಹಿತ ಎರಡು ಮೂರು ಸರಿ ನಾಲ್ಕು ಸರಿ ಐದೈದು ಸರಿ ಬರಬೇಕಾಗತ್ತೆ ನೀವು ಯಾಕಪ್ಪ ಅಂತಂದ್ರೆ ಇಲ್ಲಿ ತೊಗೊಂಡು ಹೋಗ್ಕಿರಿ ಮನೆಗೆ ಹೋಗ್ಕಿರಿ ಮತ್ತೆ ಅಟ್ಯಾಕ್ ಆಗ್ತದ್ದು ಏನು ಹೇಳ್ತೀನಿ ಇಲ್ಲೇ ಸ್ವಲ್ಪ ಆರಾಮ ಹಾಕಿರಿ ಮತ್ತೆ ಹೋಗ್ಕಿರಿ ಸ್ಥಿರ ಇಲ್ಲ ನಿಮ್ಮ ಆರೋಗ್ಯ ಇಲ್ಲಿ ಎಷ್ಟು ಸ್ಥಿರದ ಅಲ್ಲಿ ಚೇಂಜ್ ಆಗುತ್ತೋ ಹೌದಾ ಅದಕ್ಕೆ ಮತ್ತಿಲ್ಲಿ ಬರಬೇಕಾಗುತ್ತೆ ಭಾರಿ ಭಾರಿ ಹೀಗೆ ಆಗಲಿಕ್ಕೆ ಕಾರಣರು ಯಾರು ಹೀಗೆ ಆಗಲಿಕ್ಕೆ ಕಾರಣರು ಯಾರು ಮತ್ತೆ ಬರ್ ಇಲ್ಲಿ ಬರ್ತೀರಿ ತೊಗೊತೀರಿ ಮತ್ತು ಅಲ್ಲಿ ಹೋಗ್ತೀರಿ ಮತ್ತೆ ಬರ್ತೀರಿ ಮತ್ತೆ ತೊಗೊತೀರಿ ಇಷ್ಟಿಷ್ಟೇ ಇಷ್ಟಿಷ್ಟೇ ಉದ್ಧಾರ ಹಾಕೊಂತ ಹೋಗ್ತೀರಿ ನಾವು ಇದೆಲ್ಲ ಯಾತಕ್ಕಾಗುತ್ತಪ್ಪ ಅಂದ್ರೆ ನಿಮ್ಮೊಳಗೆ ಒಬ್ಬ ವಿಲನ್ ಅದಾನೆ ವಿಲನ್ ಸಿನಿಮಾ ಸಿನಿಮಾದೊಳಗೆ ಒಬ್ಬ ಹೀರೋ ಮತ್ತು ವಿಲನ್ ಇರ್ತಾರೆ ಗೊತ್ತದ ಆ ಹೀರೋ ಅವಿಲ್ಲನ್ನು ಯಾರು ಅದರಪ್ಪ ನೀವು ನೀವೇ ಅದಿರಿ ಇದಕ್ಕೆ ದೃಷ್ಟಾಂತ ಕೊಡ್ತೀನಿ ನಾನು ನಾ ಇದೇ ಹೇಳಿದ್ನಲ್ಲ ನಲವತ್ತು ನಲವತ್ತೆರಡರಿಂದ ನಲವತ್ತು ಮೂರು ವರ್ಷ ನಾನು ಪರ್ಯಾಯ ಚಿಕಿತ್ಸೆಗಳನ್ನ ಆಯುರ್ವೇದ ಹೋಮಿಯೋಪತಿ ಯುನಾನಿ ಜೊತೆಗೆ ಪರ್ಯಾಯ ಚಿಕಿತ್ಸೆಗಳಂತೀವಿ ನಾವು ರೇಖಿ ಶಾಂಭವಿ ಸಿದ್ಧ ಚಿನ್ನವಸ್ಥ ಅನೇಕ ಹೀಲಿಂಗ್ ಹೀಲಿಂಗ್ ಅಂದರೆ ಚಿಕಿತ್ಸಾ ಪದ್ಧತಿಗಳನ್ನ ವೀಟ್ ಗ್ರಾಸ್ ಥೆರಾಪಿ ಯೂರಿನ್ ಥೆರಾಪಿ ಏನು ಒಂದಾ ಎರಡ ವಾಟರ್ ಥೆರಾಪಿ ಸ್ಪೆಕ್ಟ್ರಮ್ ಥೆರಾಪಿ ಅನೇಕ ಹೀಲಿಂಗ್ ಟೆಕ್ನಾಲಜಿ ಬಳಸಿ ನಾ ಕಡಿಮೆ ಮಾಡ್ತಿದ್ದೆ ಭಾಳ ಹೆಸರುವಾಸಿ ಆಗಿದ್ದೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕನೂ ಆಗಿದ್ದೆ ನಾನು ಕಾಲೇಜ್ ಮುಗಿಸಿ ಹೊರತ್ರಿಗೆ ಸಾಲು ಮಂದಿ ಕೂಡವರು ನನಗೋಸ್ಕರ ನನಗೊಂದು ಸ್ವಲ್ಪ ಅವಾಗ ಇನ್ನೂ ಹೆಂಗಿದ್ದೆ ಭಯಂಕರ ಸ್ವಲ್ಪ ಇದು ಶುರು ಮಾಡಿದಾಗ ಸಹಜ ಅಲ್ಲ ನಾ ಎಷ್ಟೇ ವಿದ್ಯಾವಂತನಿದ್ರು ಆಧ್ಯಾತ್ಮ ಜೀವಿ ಇದ್ದರು ಕರೆ ಸಹಜವಾಗಿ ನಾನು ಮನುಷ್ಯನಲ್ಲ ಏನೇ ಇದ್ದರೂ ಸಹಜವಾಗಿ ಸ್ವಲ್ಪ ಇರ್ತದೆ ಹೀಗೆ ಇದ್ದಾಗ ಅದನ್ನು ದೇವರು ಒಂದಿಷ್ಟು ನನಗೆ ಅಹಂ ಬುಡಿದ್ರಪ್ಪ ಅಂದ್ರೆ ಕೆಲವು ಪೇಷಂಟ್ಗಳ ನನ್ನ ಅಹಂದ ಅನೇಕ ದೃಷ್ಟಾಂತಗಳ ಮೂಲಕ ಭಾಳ ವಿಚಿತ್ರ ಅನಿಸ್ತದೆ ನನಗೆ ಎಲ್ಲೆಲ್ಲಿಂದ ಬರೋರು ಜನ ಮಧ್ಯಪ್ರದೇಶದಿಂದ ಬರೋರು ಕಲ್ಕತ್ತಾದಿಂದ ಕಲ್ಕತ್ತಾ ಮಧ್ಯಪ್ರದೇಶ ಭಾರತದ ವಿವಿಧ ರಾಜ್ಯಗಳಿಂದ ವಿವಿಧ ರಾಜ್ಯದ ದೇಶದ ವಿವಿಧ ಮೂಲೆಗಳಿಂದ ಬರೋರು ಜನ ಅನಿಸಲುವಾಗಿ ತೋರಿಸ್ಕೊಳ್ಳಿಕ್ಕೆ ಅನೇಕ ಸಮಸ್ಯೆ ಪರಿಹರಿಸ್ಕೊಳ್ಳಿಕ್ಕೆ ಗುಲ್ಬರ್ಗದಿಂದ ಒಬ್ಬ ದಂಪತಿಗಳು ಬರ್ತಾಯಿದ್ರು ಶುರು ಮಾಡಲಿ ಬರಲಿಕ್ಕೆ ಅದು ಏನಪ್ಪ ತರಿನೋ ತಲೆನೋವು ಆ ಹೆಣ್ಮ ತಲೆನೋವು ಈ ಹೆಂಗೆ ನೀವು ಒಬ್ಬರು ನೋವಿಗೆ ಬಂದಿರಿ ಮತ್ತು ನಿಮ್ಗೆ ಒಬ್ಬರು ಹೆಲ್ಪರ್ ಬಂದಾರ ಹಂಗೆ ಆಕಿನಿ ಎಸ್ಕಾಲ್ಟಾಗಿ ಗಂಡ ಗುಲ್ಬರ್ಗಾದಿಂದ ಹೆಸರು ಹೇಳಾರೆ ಯಾಕಂದ್ರೆ ಗೋಪ್ಯ ಹ್ಞೂ ಬಂದರು ತೋರಿಸಿದರು ನಾ ಯಾಕೆ ಹೇಳ್ದೆಪ್ಪ ಅಂದ್ರೆ ನನಗೆ ಇತ್ತು ಬೇಕಾದ ಜಾಟ್ ಬದಲು ಕಡಿಮೆ ಮಾಡ್ತೀರ ಅಮ್ಮ ಮತ್ತೇನಿಲ್ಲ ಬೇಕಾದ್ರೆ ಎಲ್ಲ ಕಮ್ಮಿ ಆಗ್ಯವಲ್ಲ ಮತ್ತೆ ಅದಕ್ಕೆ ಪ್ರೂಫ್ ಅದ ನನ್ನ ಕಡೆ ಮತ್ತು ಇದು ಕಮ್ಮಿ ಆಗುತ್ತ ಆಯಿತು ಬಂದರು ಗುರುಜೀ ಕುತ್ ಅಂತ ಕುತ್ತಿಗೆ ನೋವು ಬರುತ್ತೆ ರೀ ಬರುತ್ತೆ ರೀ ಠಣ್ 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 ಹೊಡೆದಂಗೆ ರೀ ಒಳಗೆ ಯಾರೋ ಕುತ್ಕೊಂಡು ಸುತ್ತಿಗೆ ತುಂಡು ಜಿಗ್ ಬಿಗ್ದಂಗೆ ರೀ ಅನ್ನೋರಕ್ಕೆ ನಾ ಅದಕ್ಕೆ ಗಮ್ಮತ್ನಾಗ ಅಂದೆ ಬೇಕಾದಿರಲಿಲ್ಲ ಮಮ್ಮಿಯಾಗೆ ತೊಕೆ ಅಂತಂತಂದೆ ಉಟ್ಟು ಎರಡು ಸರ್ಸು ಕಮ್ಮಿ ಆಗುತ್ತೆ ರೀ ಎರಡು ಸಾರಿ ಔಷಧಿ ತೊಗೊಂಡ್ರೆ ಪೂರಾ ಕಮ್ಮಿನ ಅಂತ ಹೇಳಿದೆ ಸ್ವಲ್ಪ ಹೇಳ್ತಿರಲ್ಲ ಸ್ವಲ್ಪ ಒಳಗಿದ ಹಮ್ಮಿಗೆ ಮಾತಾಡ್ತಿದ್ದು ಕೊಟ್ಟೆ ಔಷಧಿ ಹದಿನೈದು ಬಿಟ್ಟು ಹ್ಞೂ ಬಾ ಅಂತ ಹೇಳಿದೆ ಬಂದು ನನಗೆ ಭಾಳ ಕುತೂಹಲಿ ಇತ್ತು ಯಾಕೆ ಬಾ ಅಂತ ಕೇಳಿದೆ ಗುರುಜಿ ಒಟ್ಟು ಕಮ್ಮಿನೇ ರೀ ಅಂದ್ ರಸಕನ್ಯಾ ಎಲ್ಲ ಇವಳೆ ಅಂದೆ ಮತ್ತು ಬೇರೆ ಬೇರೆ ನಾನು ಭಾಳ ಚೆಕಪ್ ಮಾಡ್ತಿರ್ತೀನಿ ನಾನು ನೀವು ಹುಟ್ಟು ಸೀರೆ ಹಾಕಿದಂಥ ಡ್ರೆಸ್ಸು ನಿಮ್ಮ ಕೂದಲು ನಿಮ್ಮ ಹಾಕ್ತಕ್ಕಂಥ ಚಪ್ಪಲಿ ಇವ್ನ ಕೇಳ್ತೀನಿ ನಾನು ಮನೆಯ ವಾತಾವರಣ ಎಲ್ಲಿದ್ದರು ಹೀಗೆಲ್ಲ ಕೇಳ ಯಾಕಂದ್ರೆ ಕಮ್ಮಿ ಆಗ್ಬೇಕಲ್ಲ ನಮ್ಮದವ್ರು ಹಠ ಅದು ಹೌದಾ ಇವನ್ನೆಲ್ಲ ಕೇಳ್ತಿರ್ತೀನಿ ಅದ್ರ ಬಗ್ಗೆ ಮತ್ತೆ ಕೊಟ್ಟೆ ಗುಡ್ಗೆ ಚೇಂಜ್ ಮಾಡೀನಿ ಈ ಸರಿ ಕಮ್ಮಿ ಆಗುತ್ತಮ್ಮ ಮತ್ತು ಬೇರೆ ಬೇರೆ ಹೇಳಿದ್ವಿ ಹೇಳ್ತೀನಲ್ಲ ಗ್ರಾಸ್ ಥೆರಪಿ ಈವನ್ ಲೆಮನ್ ಟ್ರೀ ಹೌದಾ ಎಲ್ಲ ಬೇರೆ 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 ಹೇಳಿದೆ ಈ ಸರಿ ಗ್ಯಾರಂಟಿ ಕಮ್ಮಿ ಆಗುತ್ತೆ ಹೋಗಿ ಬಂದು ಮತ್ತು ಆಶ್ವಾಸನ ಕೊಟ್ಟು ಕಳಿಸ್ತಿದ್ದೆ ಎರಡನೇ ಸರಿ ಬಂದು ಯಾಕೆ ಬಂದೆ ಇನ್ನೂ ಕಮ್ಮಿನ ಆಗಿಲ್ಲರಿ ಅಂತ ಅವ್ರ ಅವರ ಗಂಡ ಯಾಕೆ ಇನ್ನೂ ಕಮ್ಮಿ ಆಗಿಲ್ಲ ಅಂತ ಹೇಳಿರಿ ಅಂತ ನನಗೆ ಭಾಳ ಅಸಹ್ಯ ಅನ್ನಿಸ್ತು ಅವಮಾನ ಅನಿಸ್ತು ನನಗೆ ನಾನು ಇಷ್ಟು ಇದು ಇದ್ದೆ ಅಸಮರ್ಥದ ನಾನು ಯಾಕೆ ಹೆ ಅಂತ ತಿಳ್ಕೊಂಡು ಮತ್ತೆ ಬೇರೆ ಇದು ಮಾಡಿದೆ ನಾನು ಮತ್ತೆ ಚೆಕಪ್ ಮಾಡಿದೆ ಏನು ಎಲ್ತು ಎಲ್ಲ ಇದು ಮಾಡಿದೆ ಮತ್ತು ಮೂರನೇ ಸಾರಿ ಬಂದು ಹೆಂಗೈತೆ ಒಂದು ಒಂದು ಐದು ಪೈಸೆ ಕಮ್ಮಿ ಆಗಿದ್ದೀರ ಅಂದಕ್ಕೆ ಐದು ಪೈಸೆ ಕಮ್ಮಿ ಆಗ್ತಿವಿ ಯಾಕೆ ಇಷ್ಟು ಲೇಟ್ ಆಗುತ್ತೆ ಎಂದು ಯಾವೂ ಹಿಂಗ ಆಗಿಲ್ಲ ಅಂತಕೊಂಡು ಅಂದೆ ಬಹುಶಃ ನಾನು ತಿಳ್ಕೊಂಡು ಮತ್ತೆ ಏನಾರು ಮಾಡ್ಕೋಬೇಕು ನಾನು ಸೋಲಬಾರ್ದಲ್ಲ ಅದು ಕನಿಷ್ಠ ಒಂದು ಐದು ಸರಿ ಬಂದೊಬ್ಬರು ಕಮ್ಮಿ ಆಗುತ್ತೆ ಯಾಕೆ ಮೂರು ಸರಿ ಬಂದಿದ್ರೆ ಮೂರು ಸರಿ ಬಂದರೆ ಇನ್ನು ಐದು ಸರಿ ಐದು ಪೈಸೆ ಕಮ್ಮಿ ಆಯಿತು ಇನ್ನೊಂದು ಕಮ್ಮಿ ಆಗುತ್ತೆ ಅಂತಕೊಂಡು ಐದು ಸರಿ ಬಂದು ಮಾತು ಕಮ್ಮಿನಾಗವಲ್ಲ ಅಲ್ಲಪ್ಪ ಏ ನಮ್ಮ ತಲೆ ಕೆಡ್ತ ನನಗೆ ಅವಾಗ ಅಷ್ಟೊತ್ತರಿಗೆ ಐದು ಐದನೇ ಸಾರಿ ಬಂದಾಗ ಈ ಮಾತು ಅಂದಲ್ಲ ನಾನು ಆಕಿನ ಗಂಡ ಎದ್ದು ಇಲ್ಲಿ ಒಂದಕ್ಕೆ ಬಂದ ಇವ್ರನ್ನ ಅಂತ ನನಗೆ ಅಲ್ಲಮ್ಮ ನನ್ನ ಕಡೆ ಬರ್ತಕ್ಕಂಥವ್ರಿಗೆಲ್ಲ ಕಮ್ಮಿನಾಗತ್ತೆ ಕಮ್ಮಿನಾಗತ್ತ ಹೆಂಗಿದು ಒ ಸರಿಯಾಗಿ ಉಳಗಿತ್ತು ಒತ್ತೆ ಇಲ್ಲ ಮತ್ತು ನಾ ಹೇಳ್ದಂಗೆ ಮಾಡಕ್ಕೆ ಇಲ್ಲ ಅಂತ ಕೇಳಿದೆ ಬ್ಯಾಸರಾಗಿ ಆಕೆಂತ ಗುರುಜಿ ಕೇಳ್ರಿ ಇಲ್ಲಿ ಹೇಳ್ತೇನೆ ನಾನು ನಮ್ಮ ನಮ್ಮ ಯಜಮಾಡಂತ ಹೇಳಬೇಡ್ರ ಒಗಿ ಸೊನ್ನಾಗಿ ಹೇಳ್ಕ ಗುರುಜಿ ಕರೆ ಹೇಳಿದೆ ನಾವು ಒಂದೇ ಸರಿ ಬಂದಾಗ ಕಮ್ಮಿಯಾಗಿ ಕಮ್ಮಿ ಆಗಿ ಬಿಟ್ಟಿರೋ ಕುರ್ಜಿ ಮತ್ತು ಎರಡನೇ ಸರಿ ಹಾಕಿ ಬಂದೆ ಮೂರಿಯಾಕೆ ಬಂದೆ ಹಂಗೆ ಯಾಕೆ ಹಿಂಗೆ ಬಲಕತ್ತೀವ ಕಮ್ಮಿ ಆದರೂ ಕುರ್ಚಿ ಗುರುಜಿ ಯಾಕೆ ಅಂದ ಗುರುಜಿ ಏನು ಹೇಳ್ರಿ ನಮ್ಮ ಯಜಮಾನ್ರು ತರಲ್ಲ ಬರೀ ಬಿಸ್ನೆಸ್ಸು ಬಿಸ್ನೆಸ್ಸು ಬಿಸ್ನೆಸ್ ಬಿಸ್ನೆಸ್ಸು ಅಂತ ಸಾಯ್ತಾರಲ್ಲೇ ನಾನು ಎಲ್ಲಿ ಕರ್ಕೊಂಡು ಹೋಗೋದೇ ಇಲ್ಲಕ್ಕೆ ಅವರು ಹಿಂಗಾಗಿ ಏನಾಗತ್ತೆ ರೀ ಗುರುಜಿ ಈಗ ತೋರ್ಸಕ್ಕೆ ಬದ್ವಲ್ರಿ ಫಸ್ಟ್ ಅವ್ರ ತಂಗಿ ಮನೆ ಕರ್ಕೊಂಡು ಹಾಕ್ರಿ ಬಾಗಲ ಕೊಟ್ಟು ಬಂದು ಹಾಲ್ಟ್ ಮಾಡ್ತೀವ್ರೆ ಆರಾಮ್ ಬರ್ತೀರಿ ಟ್ರೈನಾಗೆ ಬರ್ತೀರಿ ಬಸ್ನಾಗೆ ಬರ್ತೀರಿ ಮಾತಾಡ್ಕೊಂತ ಬರ್ತೀವಿ ರೀ ಟೈಮ್ ಕೊಡ್ತಾರೆ ನನಗೆ ಅಲ್ಲಿ ಇರ್ತೀರಿ ಒಂದು ಡೇ ಹಾಲ್ಟ್ ಮಾಡ್ತೀರಿ ಇಲ್ಲಿ ಬರ್ತೀವಿ ರೀ ಮತ್ತೆ ಹೋಗ್ತೀರಿ ಯಾರು ದಿವ್ಸ ನನ್ನ ರೀ ಮತ್ತು ತಪ್ಪುತ್ತ ನಿಮ್ಗೆ ಕಮ್ಮಿ ಆಗೈತೆ ಅಂದ್ರೆ ತಿಳ್ಕೊಂಡು ನಾನು ಹೇಳ್ಕೊತ ಬಂದೇನು ರೀ ಅಂತ ನನಗೆ ಹಗ್ಗ ಇವನ ನನಗೆ ಕೇಳಿಸಿದ್ದಿಲ್ಲ ತಲೆ ತಿಳ್ಕೊಂಡು ಗೊತ್ತಾ ಗೊತ್ತಾಯ್ತಲ್ಲ ಇಲ್ಲಿ ವಿಲನ್ ಯಾರು ಹೀರೋಯಿನ್ ಯಾರು ಇದು ನಮ್ಮ ಮನೆಯಾಗದೇ ಇದು ನಿಮ್ಮ ಜೀವ ತ ನಿಮಗೆ ಜಡ್ಡು ಬರಲಿಕ್ಕೆ ಒಣಕಾಲ್ನೋ ಬರಲಿಕ್ಕೆ ಬೆನ್ನೋ ಬರಲಿಕ್ಕೆ ತಣ್ಣೋ ಬರಲಿಕ್ಕೆ ಏನೋ ಆರೋಗ್ಯ ದೇಹಕ್ಕೆ ಸಂಬಂಧಿಸಿದಂತ ತಿಳ್ಕೊರಿ ದೇಹಕ್ಕೆ ಸಂಬಂಧಿಸಿದಕ್ಕಿಂತಲೂ ಹೆಚ್ಚಿಗೆ ನೈಂಟಿ ಏಟ್ ಪರ್ಸೆಂಟೇಜು ನಿಮ್ಮ ಮನಸ್ಸಿಗೆ ಸಂಬಂಧಿಸಿದೆ ನಿಮ್ಗೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಮನ್ಸಿನಾಗ ಒತ್ತಡ ತುಂಬಿಟ್ಟೈತಿ ಮನ್ಸಿನಾಗ ಒತ್ತಡ ತುಂಬಿಟ್ಟೈತಿ ಹೊರಗೆ ಹೋಗಕ್ಕೆ ದಾರಿನೇ ಇಲ್ಲ ಅದಕ್ಕೆ ಕಾರ್ ಕೊಣಕ್ಕೆ ದಾರಿನೇ ಇಲ್ಲ ಹೆಂಗೆ ಗ್ಯಾಸ್ನಾಗ ಹದಿನೈದು ಕಿಲೋ ಗ್ಯಾಸ್ ಇರ್ತದಲ್ಲ ಸಿಲಿಂಡರ್ನಾಗ ತುಂಬಿ 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 ಬಿತ್ತುಂಬಿ ಹದಿನೈದು ಕಿಲೋ ಬಲ್ಲೂನು ತುಂಬ್ದು ತುಂಬಿರೋದನ್ನ ಹಂಗೆ ನಿಮ್ಮ ಒಬ್ಬೊಬ್ಬರದ್ದೇ ಹಬ್ಬಲು ನಾವು ಗ್ಯಾಸ್ ಆಗಿರುತ್ತೆ ತುಂಬಿರಿ 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 ಅಸಮಾಧಾನ ಹತ್ತಿ ತುಂಬಿರಿ ಗಂಡ ಬೇಯ್ದ ತುಂಬಿದ್ರಿ ಮಕ್ಕಳು ಬೇಯ್ದರು ತುಂಬಿದ್ರಿ ಕೂದ ಉದುರಾಕತ್ತೆ ಅವ್ರು ಟೆನ್ಷನ್ ಆಯ್ತು ತುಂಬಿದ್ರಿ ಯಾವುದು ನಿಮ್ಮ ನಿಮ್ಮ ಮನಗೆ ಡೈವಾಲ್ದು ತುಂಬಿದ್ರಿ ಯಾರೋ ಒಬ್ಬ ಲವ್ ಯು ಅಂತ ನಾವು ಏನು ಮಾಡಬೇಕು ಗೊತ್ತಾಗದು ತುಂಬಿದ್ರಿ ನೂರ ಎಂಟು ಜೀವನ ನಡೀತಾವೆ ಒಟ್ಟು ತುಂಬ್ಕೊಂತ ಬಂದ್ರಿ ತುಂಬ್ಕೊಂತ ಬಂದ್ರಿ ಖಾಲಿ ಆಗಲೇ ಇಲ್ಲ ಟೆನ್ಷನ್ 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 ಸಾಪ್ ಆಗೋದು ಟೆನ್ಷನ್ ನಗೊಂಡು ಬೆಳಗ್ಗೆ ಹೇಳ್ಬೇಕಂದ್ರೆ ಎಂಟ್ರ ಮುಕ್ಕೋಬೇಕು ಅನಿಸ್ತದೆ ಅವ್ರ ಮನೆ ಬೇಯ್ತಾರೆ ಟೆನ್ಷನ್ನು ಅಪ್ಪ ಅವ್ನ ಮನೆಗೆ ಇದ್ರೆ ನಡೀತೈತಿ ಇನ್ನೊಂದು ಇನ್ನೊಸಪ್ಪ ಅಂತಾರೆ ಗಂಧ ಮನೆ ನಡಿದ್ರಲ್ಲ ಹೊಯ್ ನಾ ಆಗ ಮಾಡ್ಕೋಬೇಡ ಅಂತ ಹೇಳಿದ್ದೆ ನಾನು ಸುಡ್ಡುಗಳಾಕಿ ನೋಡಿ ಏನು ಮಾಡ್ಕೊಂಡು ನೋಡಿ ಆಗುತ್ತೆ ಮಕ್ಕಂತವ್ ಹತ್ರ ಬಿಟ್ಟ ನಾವು ಅಡಿಗೆ ಬೇಕು ಕೇಳಿಸ್ತತ್ತು ನಿಮಗೆ ಟೆನ್ಷನ್ ಆಗುತ್ತೆ ಒಳ್ಳೆ ಏನಾಗ್ಬಿ ಬರೋಂಗಿಲ್ಲ ಟೆನ್ಷನ್ 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 ತಿಳ್ಕೊರಿತ್ತು ಅವಾಗ ಅವಾಗ ಹೊರಗೆ ಇರ್ಬೇಕು ಅವಾಗ ಹೊರಗೆ ಹಾಕ್ತಾ ಇರಬೇಕು ಇದಕ್ಕೆ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆಗುತ್ತೆ ದೊಡ್ಡಕ್ಕ ಎಷ್ಟರ ತಡ್ಕೊಂತೀರಿ ಜೀವಕ್ಕೆ ಎಷ್ಟರ ತಡ್ಕೊತೀರಿ ಬ್ಲಾಸ್ಟ್ ಆಗುತ್ತೆ ಬ್ಲಾಸ್ಟ್ ಆದಾಗ ಅನಾಹುತ ಆಗ್ತದೆ ಈಗ ನಡೆದಿರೋದು ನಿಮ್ಮ ಮನ್ಯಾಗ ಅದ ನಡೆದದೀಗ ನಿಮ್ಮನ್ಯಾಗ ಅದ ಈಗ ದೊಡ್ಡಕ್ಕೊಂತೀರಿ ತರ್ಕೊತೀರಿ ಆದ್ರೆ ಭಾಳ ಡೇಂಜರಸ್ ಸಮತ್ ಇದು ಕೂಡ ಡೇಂಜರಸ್ ನಾ ಹೇಳ್ತೀನಿ ತಡ್ಕೋರಿ 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 ಬಟ್ ಒಮ್ಮೆಮ್ಮೆ ಕಾರ್ಕೋರಿ ಅಂತ ಹೇಳ್ತಿರ್ತೀನಿ ಆದ್ರೆ ನೂರು ಸರಿ ತರ್ಕೊಂಡು ಕಾರ್ಕೊಂಡಾಗ ಅದು ಡೇಂಜರಸ್ಸೇ ಹೌದಾ ನಿಮ್ಮ ಹೇಂತಿ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರೆ ತಡ್ಕೊಂಡಿರ್ತೀವಿ ತರ್ಕೊಂಡಿರ್ತೀರಿ ಒಂದು ದಿವಸ ಕೈ ಕಂಡ್ರೆ ಬೇಕಾದ್ರೆ ಮುಗಿದು ಹೊತ್ತು ಅಯ್ಯೋ ಊಟ ಬಂದು ಎಲ್ಲ ಬಂದು ಯಾರು ಬೈದಿಣ್ಣು ಹಾಂ ಬೈದಿರ ಹೋರೆ ಅಲ್ಲೇ ಏನು ಮಾಡ್ಕೊಂತಾರೆ ಮಾಡ್ಕೊ ರೀ ಮುಗಿಯುತ್ತಪ್ಪ ಟೆನ್ಷನ್ ಆಗಿಬಿಡುತ್ತೆ ನಿಮಗೆ ಮತ್ತೆ ಅದೊಂದು ದೊಡ್ಡ ಟೆನ್ಷನ್ ಯಾಕ್ರೆ ಹೇಳಿದ್ನಪ್ಪ ಹೇಳಿ ಅಂತ ಈಗ ಅಂತಕೊಂಡು ಸುಮ್ಮ ಒಂದು ಟೆನ್ಷನ್ನು ಮಾತಾಡಿದ್ರ ಒಂದು ಟೆನ್ಷನ್ನು ತೋಡ್ಕೊಂಡ್ರು ಒಂದು ಟೆನ್ಷನ್ನು ನುಂಗ್ಕೊಂಡ್ರು ಒಂದು ಟೆನ್ಷನ್ನು ಬಿಸಿ ತುಪ್ಪ ಬದುಕಂದ್ರೆ ಬಿಸಿ ತುಪ್ಪಾಗೈತಿ ಉಳಲಾರೀರಿ ನುಂಗಲಾರಿರಿ ನುಂಗಿದ್ರೆ ಗಂಟು ಸುಡ್ತೈತೆ ರು ತುಪ್ಪ ಎರಡು ಇಪ್ಪ ಈಗ ಮೂರು ಸಾವಿರ ರೂಪಾಯಿ ಕೆ ಕೆಜಿಗೆ ತುಪ್ಪ ಗೊತ್ತಿಲ್ಲ ನಿಮಗೆ ಆಕಳು ತುಪ್ಪ ಮೂರು ಸಾವಿರ ಆರು ಸಾವಿರ ಆರು ಸಾವಿರ ರೂಪಾಯಿ ಕೆ ಜಿ ಅದಕ್ಕೆ ರೊಕ್ಕ ಕಿಮ್ಮತ್ತ ಇಲ್ಲ ರೀ ಕತ್ತಿ ಉಚ್ಚಿ ಕಿಮ್ಮತ್ತು ಅದೇ ಬಂತ ಮೂರು ಸಾವಿರ ರೂಪಾಯಿ ಲೀಟ್ರ್ ಅಂತ ಕತ್ತಿ ಉಚ್ಚಿ ಕತ್ತಿ ಹಾಲು ಇಪ್ಪತ್ತೈದು ಸಾವಿರ ರೂಪಾಯಿ ಲೀಟರ್ ಅದ ಕತ್ತಿ ಉಚ್ಚಿ ಮೂರು ಸಾವಿರ ಹಾಲಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಲೀಟರ್ ಅದ ಹತ್ತು ಕತ್ತಿ ಮಾಡಿದ್ರೆ ಹತ್ತು ಕತ್ತಿ ಸಾಕಿರೋದು ಸ್ವಲ್ಪ ಅವು ಆಕಳು ಆಕಲು ಹೆಚ್ಚು ಈಗ ಕತ್ತಿದ ವ್ಯವಹಾರ ಬಾಯಿ ನೋಡುತ್ತೆ ಉತ್ತರ ಪ್ರದೇಶದಾಗ ಕೊ ಕತ್ತಿ ಸಾಕಿ ಲಕ್ಷಾಧೀಶ ಬಂತು ಇವತ್ತು ಹೌದಾ ಯಾರೋ ಒಂದು ಹೇಳಿಬಿಡ್ತಾರೆ ಯೂಟ್ಯೂಬ್ನಾಗ ಕತ್ತಿ ಉತ್ತಿ ಕುಡಿದ್ರೆ ಕತ್ತಿ ಹಾಲು ಕುಡಿದ್ರೆ ಇಷ್ಟ ಇದು ಆ ಕಮ್ಮಿ ಆಗುತ್ತೆ ಅಂದರೆ ಮುಗಿತು ಮುಕ್ ಬೀಳ್ತಾರೆ ಮತ್ತೆ ರೇಟ್ ಅಂತ ಹಣ್ಣು ಆದರೆ ನಿಮಗೆ ಎಲ್ಲಿ ಹೋದರೂ ನಿಮಗೆ ಪರಿಹಾರ ಸಿಗೋದಿಲ್ಲ ಯಾಕಂದ್ರೆ ಸಿನಿಮಾದ ನೋಡಿರಲ್ಲ ಒಂದು ಕೊಲೆ ಆಗಿರ್ತೈತಿ ಕೊಲೆ ಆಗಿರ್ತೈತಿ ಹೀರೋ ಬಂದು ಈ ಕೊಲೆಗಾರನ ಹಿಡಿರಿ 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 ಅಂತಾನೆ ತಲ್ಲಿ ಪೊಲೀಸರು ತಲೆ ಒಡ್ಕೊಂಡು ತಲೆ ಒಡ್ಕೊಂಡು ತಲೆ ಹೊಡ್ಕೊಂಡು ಹುಡ್ಕಾಡ್ತಾರ ಅಲ್ಲಿ ಒಕ್ಕರ ಇಲ್ಲಿ ಒಕ್ಕರ ಜಾಲ ಹಿಡ್ಕೊಂಡು ಸಿಗೋದೇ ಇಲ್ಲ ಏಳು ವರ್ಷ ಆಗುತ್ತೆ ಸಿಗೋದೇ ಇಲ್ಲ ಪೊಲೀಸರಿಗೆ ತನ್ನ ಹೋಗುತ್ತೆ ಆದರೆ ಕೊನೆಗೊಮ್ಮ ಗೊತ್ತಾಗುತ್ತೆ ತಮ್ಮ ಕೂಡಿ ಏನೇನು ಅಡ್ಡಾಡಿ ಅಡ್ಡ್ಯಾಡಿ ಹೀರೋ ಕೊಲೆ ಆಗಿದ್ದು ಹಿಡೀರಿ ಹಿಡೀರಿ ಅಂತ ಹೇಳ್ತಾರಲ್ಲ ಅವನ ಕೊಲೆಗಾರ ಆಗಿರ್ತಾನ ಕೊಲೆಗಾರ ಆಡ್ತಾನ ಹೀರೋನೇ ಕೊಲೆಗಾರಿಯಾಗಿರ್ತಾನೋ ಮತ್ತೆ ಯಾರು ಹಣ್ಣು ಹೋಗ್ತೀರಿ ನಿಮ್ಮ ಬದುಕಿನೊಳಗೆ ಅದೇ ನಡೆದದು ಅದೇ ನಡೆದದು ಸೊಲ್ಲಾಪುರದ್ದು ಬಸ್ ಸ್ಟ್ಯಾಂಡ ನಾನು ಅಲೆಮಾರಿ ಭಾಳ ಅಡ್ಡಾಡಿ ಕುಂತಿದ್ದೆ ಒಬ್ಬರು ಬಂದು ಒಬ್ಬರು ಒಬ್ಬ ಹೆಣ್ಮಗಳು ಒಬ್ಬರು ಗಂಡ ಬಂದು ನನ್ನ ಮಗ್ಳಿಗೆ ಕೂತ್ರು ಅವರು ಹೌದಾ ಅರ್ಧ ಮರ್ದಾಗ ಮರಾಠಿ ಅರ್ಧ ಮರ್ದ ಕನ್ನಡದಾಗ ಕುಂತ್ರು ಕುತ್ರು ಅವ್ನು ಚರ್ಪಾಡ್ಸಿದ್ದ ಅಲ್ಲವ ನೀ ಏನು ಒಟ್ಟು ಮೂರು ತಾಸು ಲೇಟ್ ಅದಾವ ಏನು ಎಂಥದ್ದು ಬಸ್ ಐತಿ ಸದ್ಯ ಐತಿ ಅಂತ ಕರ್ಕೊಂಬಂದು ನೀ ಏನು ಮತ್ತು ಅಲ್ಲೇ ಮನೆಗೆ ಕೂಡ್ತಿದ್ವಲ್ಲ ಅಂತ ಅವನ್ನ ಅಂದಕ್ಕೆ ಅನ್ನ ಅನ್ನ ತಂಗಿದ್ರು ಅಂತ ಗೊತ್ತಾ ನನಗೆ ಅಣ್ಣ ಹಂಗಿಲ್ಲ ನಾನು ನನ್ನ ಕ ಪಂಚಮಿ ಕರ್ಕೊಂಡು ಹೋಗಿ ಬಂದಿಯಲ್ಲ ನನಗೆ ಒಂದು ತಾಸು ನನ್ನ ಗಂಡನ ಮನೆ ಆಗಿರೋಕೆ ಆಗ್ಬೋದು ಅಣ್ಣ ನೀ ಬಂದಿಲ್ಲ ನಾ ಯಾಕೆ ಲಘುನ ಬಂದ್ಯಾ ಬಸ್ ಇಲ್ಲದ ಗೊತ್ತಿತ್ತು ನನಗೆ ಬಸ್ ಇಲ್ಲ ಒಮ್ಮಲೆ ನಾಲ್ಕು ಗಂಟೆಗೆ ಐತೆ ನನಗೆ ಗೊತ್ತೈತಿ ಯಾಕೆ ಕರ್ಕೊಂಬಂದ್ಯಪ್ಪ ಅಂದ್ರೆ ನನಗಲ್ಲಿ ಒಂದು ತಾಸು ಅಲ್ಲ ಒಂದು ನಿಮಿಷ ಕಳೆದು ಆಗೋದು ಅಣ್ಣ ಏನು ಮಾಡಲಿ ಅಷ್ಟನ್ನು ಮತ್ತಿ ಕಾಡ್ತಾಳೆ ಇವತ್ತು ತಿಳ್ಕೊಂಡ ನನ್ನ ತಂಗಿ ಬರಾಮ ಆರಾಮಲ್ಲ ಬಂದು ತಿಳ್ಕೊಂಡು ಹೇಳ್ಕೊಂತ ಹೋದ್ಲು ನಮ್ಮ ಕುಂತೀನಿ ಅಳ್ತಾಳ ಹೇಳ್ತಾಳೆ ಅಳ್ತಾಳ ಹೇಳ್ತಾಳ ಹಂಗೆ ಕಾಡ್ತಾಳೆ ಹಿಂಗೆ ಕಾಡ್ತಾಳ ಅಂತ ಹಾಂ ಆಕೆ ಒಂದು ಮಾತನ್ನಲ್ಲ ಅದನ್ನು ಇನ್ನ ನೆನಪೈತಿ ತೊಡ್ಕೊಂಡು ಹೋಗ್ಬೇಕು ತೊಡ್ಕೊಂಡು ಹೋಗ್ಬೇಕು ಇನ್ನೋ ಶಾ ಶಾಪ ಅಣ್ಣ ಮತ್ತು ಏನು ಹೇಳಬೇಕು ಬಿಟ್ಟು ಬಾ ಅಂತ ಹೇಳ್ತಾನೆ ತಡ್ಕೊಂಡು ಎಷ್ಟಂತ ತೊಡ್ಕೊಡಿ ಅನ್ನ ಗಂಡ ಹೆಂತ ಒಟ್ಟು ಪುಡಿಸ್ಕೊಡ್ತು ಅನ್ನ ನಾವು ಮಕ್ಕಳು ಬ ಇದ್ರಾಗ ಗುರು ಎನ್ನ ನಾವು ಬಾಗಿಲು ಇದ್ರಿಗೆ ಅಂತೇಳಿ ಅನ್ನ ಮತ್ತೆ ಬಾಗಿಲ ಮುಕ್ ಹಾಕೋಬೇಡ್ರಿ ಅಂತ ಹೇಳ್ತಾಳೆ ಅಣ್ಣ ಹೆಂಗಿರ್ಬೇಕಿದು ಬಾಗಿಲ ಹಾಕೋಬೇಡ್ರಿ ನೀವು ಅಂತಳೆ ಬಾಗಿಲ ತೆಗ್ದು ಮೊಕ್ಕೋಬೇಕಂತ ಬಾಗಿಲಿದ್ರಿಕೆ ಮೊಕ್ಕೊಂತಳ ಭಾಳ ಹೆಂಗೆ ಮಾಡ್ತಾವ ಪಾಪ ನಾನು ಎದಕ್ಕೆ ಕೊಟ್ಟೆ ಅಲ್ಲಿ ನಾ ಏನು ಮಂಚ ನೌಕರಿ ಮಾಡಿ ಇದು ಏನು ಚಾಕ್ರಿ ಮಾಡಕ್ಕೆ ಹೋಗಿನ ಅವ್ರ ಮನೆಗೆ ಸಂಬಂಧ ಇದೆ ಏನು ಮದುವೆ ಅಂದ್ರೆ ಇದೆ ಏನು ಮತ್ತೆ ಅಂಥ ಮನೆ ಹೆಂಗೆ ಇರ್ಬೇಕೇನ ನನ್ನ ಬದುಕು ಹೆಂಗಿರಬೇಕು ಅನ್ನೋಕತ್ತಿದ ಈಗ ಹಿಂಗೆ ಒಳಗೆ ಎಲ್ಲರೂ ಮುಚ್ಚಿಟ್ಕೊಂಡಿರಿ ಎಲ್ಲರೂ ಹಿಂಗೆ ಒಂದು ನಿಮ್ಮ ಅದು ಇದು ಒಂದು ಉದಾಹರಣೆ ಕೊಡ್ತಿರಲ್ಲ ಅದು ನಿಮ್ಮ ಮನೆಯಾಗ ಇದು ಒಂದು ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ವಿಚಿತ್ರ ಅಂದ್ರೆ ನಿಮ್ಮ ಕುಟುಂಬದಾಗ ಅವು ಮಕ್ಕಳು ಉಪಪಾತ್ರಧಾರಿಗಳು ರಿಯಲ್ ಪಾತ್ರಧಾರಿಗಳು ಗಂಡ ಹೆಂತಿ ಹೌದಾ ಅಪ್ಪಾವ ಹೋಗ್ಯಾರ ಹಾಗೆ ಯಾಕಂದ್ರೆ ನಿಮ್ಮ ಕೂಡು ಕುಟುಂಬ ಇಲ್ಲ ಇಲ್ಲಲ್ಲ ನೌಕರಿ ಬಂದಿರಿ ಈಗ ನೀವೇ ಗಂಡ ಹೆಂಡ್ತಿ ಇಬ್ಬರ ಮನೆ ಯಜಮಾನ್ರು ಯಜಮಾನ್ತಿ ಇಬ್ರು ಮಕ್ಳು ಮಕ್ಕಳಿಗೆ ಏನು ಹೌದಾ ಇಲ್ಲೇ ಪ್ರಶ್ನೆ ಬರ್ತದ ಗಂಡ ಹೆಂಡ್ತಿ ಏನು ಥರ ವಿಲಿರ್ತಾರ ಒಂದು ರೂಮ್ ಒಂದು ಮನೆಯಾಗ ಅಥವಾ ಗಂಡಾರ ವಿಲಿರ್ತಾರ ಗಂಡರ ವಿಲಣ್ಣ ಏನು ಥರ ವಿಲಣ್ಣ ಅಂದ್ರೆ ಬಂದು ನಡೆದದ್ದು ಇಲ್ಲಕ್ಕಂದ್ರೆ ಇಬ್ಬರು ಸಂಪತ್ತಿದು ಹೆಂಗೆ ಚೆಂದ ಇದ್ರೆ ಹೆಂಗೆ ಅದು ಗ್ಯಾರಂಟಿ ಹೇಳ್ತೇನೆ ನೀ ಮೆತ್ತಿರಿ ಹಿಂಗೆ ಟರ್ಪರ್ ಟರ್ ಪರ ನೆತ್ತಿ ಮೆಕ್ಕ ನಡೀತಾಳೆಕೆ ನೀವು ಟರ್ಪರೀ ಯಾಕೆ ಮೆತ್ತಿರ್ತಾಳೆ ಮತ್ತು ಇಬ್ಬರು ಟರ್ಪರ್ ಇದ್ರಪ್ಪ ಬ್ಲಾಸ್ಟ್ ಹಾಕೋ ಅದ ಪ್ರತಿಯೊಬ್ಬರು ಬದುಕು ಅದು ಪ್ರತಿಯೊಬ್ಬರು ಮನಿ ಇದು ಒಬ್ರರ ಮೀಲ ಒಬ್ಬರ ಹೀರೋ ನೋಡ್ತೀರಿ ಒಬ್ಬರು ಅವರು ಡಾಕ್ಟ್ರೇಟ್ ಮಂದಿಗೆ ಇದ್ರ ಮಾಡ್ತಕ್ಕಂಥ ಗೈಡ್ ಮಾಡ್ತಕ್ಕಂಥ ಒಬ್ಬ ಗೈಡ್ ಪಿ ಎಚ್ ಡಿ ಮಾಡ್ತಾರಲ್ಲ ಆ ಗೈಡು ಧಾರವಾಡದಾಗಿದ್ದವು ಪ್ರೊಫೆಸರ್ ಪ್ರೊಫೆಸರ್ ಅವ್ರ ಮನೆಗೆ ಹೊಂದ ನಾನು ಒಂದು ಅನೇಕ ಡಿಗ್ರಿ ಮಾಡೀನಿ ಎಮ್ ಎಗಳನ್ನ ಒಂದು ಕೆಲಸಕ್ಕೆ ಹೋದೆ ಮುಂಜಾನೆ ಎಂಟೂವರೆ ಆಗಿತ್ತು ಹೋದೆ ನಮ್ಮ ಪ್ರೊಫೆಸರ್ ಅವಾಗ ಹಾಫ್ ಪ್ಯಾಂಟ್ ಅಂತ ಬರುತ್ತೆ ಹಾಫ್ ಪ್ಯಾಂಟ್ ಇದು ಇಲ್ಲ ಆ ಹಾಫ್ ಪ್ಯಾಂಟಲ್ಲಿ ಇದು ಏನು ಅಂಡ್ರ ಅಂಡ್ರವೇರ್ 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 ಉದ್ದಿನ ಇದು ಅಂಡ್ರವೇರ್ ಹಾಕ್ಕೊಂಡು ಕಸಬರ್ತವ್ರು ಕಸೋಡು ಹೋಗುತ್ತೆ ನಾನು ನಾನು ಪಟಕ ಪಟಕೊಳಗೆ ಹೋಗಿ ಚಂದಿನ ಹಾಕ್ಕೊಂಡು ಯಾಕೆ ಯಾಕೆಲ್ಲ ನಾನು ಫೋನ್ ಮಾಡ್ಬೇಕೈತಲ್ಲ ನಾನು ಫೋನ್ ಮಾಡ್ಬೇಕಾಯ್ತಲ್ಲ ನಾನು ಫೋನ್ ಮಾಡ್ಬೇಕಾಯ್ತಲ್ಲ ಅಂತ ಯಪ್ಪೋ ಹಂಗೆ ಮುಂದೆ ನನ್ನ ಮ್ಯಾಲೆ ಸ್ವಲ್ಪ ವಿಶೇಷ ಇದು ಯಾಕಂದ್ರೆ ನಾನು ಆ ನಾಲ್ಕು ಡಿಗ್ರಿ ಎಮ್ ಎ ಮಾಡಿದ್ದೆ ಆಗಾಳೆ ಮತ್ತು ಐದನೇ ಡಿಗ್ರಿ ಮಾಡಕತ್ತಿದ್ದೆ ಅವ್ರಿಗೆ ಗೊತ್ತಿತ್ತು ಅದು ಅವ್ರು ನನ್ನ ಬೇಯ್ತು ನಿಂದರು ಎಷ್ಟು ಡಿಗ್ರಿ ನೀ ಬರೇ ಅದನ್ನು ಕಲಿತೆ ಇದನ್ನು ಕಲಿತೆ ಒಂದ್ರಾಗ ಪರ್ಫೆಕ್ಟ್ ಆಗೋದು ಬೇರೆ ಗುರುಗಳಲ್ಲ ಬೇಯ್ಸಿ ಕೊಂತಿದ್ದೆ ಆದರೆ ನನ್ನ ಬಗ್ಗೆ ಭಯಂಕರ ಗೌರವ ಇತ್ತು ಖುಷಿಯಾದರೂ ಗೌರವ ಇತ್ತು ಮುಂದೆ ಸ್ವಲ್ಪ ಬಸವರಾಜ್ ಬಂದಾರ ಚಹಾ ಮಾಡ್ತೇನೆ ಅಂತಂತು ಚಹಾ ಮಾಡ್ತೇನೆ ನಿನ್ನೆ ತಂದೆ ಏನು ಟೀ ಪಡ್ಯರು ಚಾಪುಡಿ ಅಂತ ಹೇಳ್ತಿ ಹೊಯ್ಕೊಂಡೆ ಅನ್ನ ತದೇ ಇದ್ದಾರೀ ಹಿಂಗೆ ಮಾಡ್ತಿ ಚಾ ಮಾಡಂತ ಹೇಳ್ತಿ ಕುತ್ಕೊಂಡು ಒಳಗೆ ಬಂದಿದ್ದು ನೋಡಬೇಕಿಲ್ಲ ಅಂದ್ಲು ನಾನು ಇದ್ರಿಗೆ ನಾನು ಇದ್ರಿಗೆ ಬೇಯ್ಲು ಅಯ್ಯಪ್ಪ ನಾವು ಕಪ್ಪಾದ ಏನು ಹೇಳ್ತಾ ನಾನು ಇದ್ರಿಗೆ ಒಂದು ಇಕ್ಕಟ್ಟು ಪಡೆದಾಡ್ದಾರೆ ಅಪ್ಪ ಸುರೇಶ ಟೇ ನಿನ್ನ ಅಕ್ಕಿ ಪಾ ಅಕ್ಕಿ ಹೇಳಿದು ಚಾಪ್ನೇ ತಂದಿಲ್ಲ ಅಂದಂಗೆ ಮಾಡ್ಕೊತ ಕೂತ ಹೌದಾ ಹಿಂಗೆ ಟಬ್ರ್ ಮಾಡೋರಿರ್ತಾರೆ ಒಬ್ಬರು ಬಾಸಿಂಗ್ ಮಾಡೋರಿರ್ತಾರೆ ಕಂಟ್ರೋಲ್ ತೊಗೊಳಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಅಲ್ಲ ಯುದ್ಧ ನಿಮ್ಮ ಜೀವನ ಅನ್ನೋದು ಯುದ್ಧ ಆಗೈತಿ ಯುದ್ಧ ನಾ ಗೆದಿಬೇಕಂತ ನೀವು ನೀವು ಗೆದಿಬೇಕಂತ ಅವ ನಾ ಗೆದಿಬೇಕಂತ ಅಮ್ಮ ನೀವು ಯುದ್ಧ ಆಗೈತಿ ಒಬ್ರೊಬ್ಬರು ಸುರ್ಸ ಪ್ರಯತ್ನ ಮಾಡಕತ್ತೀರಿ ನೀವು ಅದಕ್ಕೆ ಸುಖ ಶಾಂತಿ ಎಲ್ಲದ ಯುದ್ಧ ನಡೆದ ಯುದ್ಧ ಗೊತ್ತದೇನು ಭಾಳ ಡೇಂಜರಸ್ ಅದ ಅದಕ್ಕೆ ಸಾಯಿ ಮಠ ನಿಮ್ಗೆ ಸುಖ ಸಿಗುವುದೇ ಇಲ್ಲ ಗ್ಯಾರಂಟಿ ನೀವು ಹೀಗಿದ್ರೆ ಜೀವನವನ್ನು ಯುದ್ಧ ಅಂತ ತಿಳ್ಕೊಂಡ್ರೆ ಸಾಯಿ ಮಠ ನಿಮ್ಮ ನೆಮ್ಮದಿ ಇಲ್ಲ ತಿಳ್ಕೊಂಬಿಡ್ರಿ ಗಂಡನ ಸೋಲಿಸ್ಬೇಕು ಅಂತ ಹೆಂತಿ ಹೆಂತಿನ ಸೋಲಿಸ್ಬೇಕು ಅನ್ನೋ ಗಂಡ ಇಂಥ ಮನೋಭಾವ ಇದ್ರೆ ನಿಮಗೆ ಸುಖನೇ ಇಲ್ಲ ತಿಳ್ಕೊಂಬಿಡ್ರಿ ನಿಮ್ಮ ಬರೆದಿಟ್ಕೊಂಡ್ಬಿಡ್ರಿ ಇಲ್ಲಿ ದೇವರದಾನ ಅಲ್ಲಿ ಪ್ರೀತಿಯದೋ ಪ್ರೀತಿಯನ್ನು ಖಜಾನೆ ಅದು ಬಿಚ್ಚಿ ಕೊಡ್ಲಾರ್ರಿ ಯಾರಿಗೂ ನೀವು ಬಚ್ಚಿಟ್ಕೊಂಡಿರಿ ಎಲ್ಲಿ ಮಟ್ಟ ಬಚ್ಚಿಟ್ಕೊತೀರಿ ನೋ ಯೂಸ್ ಅಮೃತ ತುಲ್ಯವಾದಂಥ ಪ್ರೀತಿ ದೇವರು ಕೊಟ್ಟ ಅಮೂಲ್ಯ ಆಸ್ತಿ ನಿಮ್ಮ ಬದುಕು ನೋಡೋದು ಬಟ್ ಪ್ರೀತಿ ಕೊಡಲೇ ಇಲ್ಲ ಜಗತ್ತಿನ ನಿಯಮ ಏನದ ಜೀವನ ಅನ್ನೋದೊಂದು ಮುಖದ ನಾಣ್ಯ ಒಂದು ನಾಣ್ಯದ ಮುಖಗಳು ಎರಡು ಬದುಕಂದರೆ ಒಂದು ನಾಣ್ಯ ಚಿತ್ತ ಟಪ್ಪ ರಾಜ ರಾಣಿ ಹೌದಾ ಒಂದು ಕಡೆ ಪ್ರೀತಿ ಇದ್ರೆ ಮತ್ತೊಂದು ಕಡೆ ದ್ವೇಷದ ಪ್ರೀತಿಯ ವಿರುದ್ಧಾರ್ಥ ದ್ವೇಷ ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ದ್ವೇಷನದ ಎಲ್ಲಿ ದ್ವೇಷದ ಅಲ್ಲಿ ಪ್ರೀತಿ ಇಲ್ಲ ಅದಕ್ಕೆ ವಿರುದ್ಧದವು ಅದಕ್ಕೆ ನಿಮಗೆ ನಿಮಗೆ ಹೇಂತಿ ಮಾಡಿದ್ದು ಯಾಕೆ ಸೇರುವುದಿಲ್ಲ ಹೇಂತಿಗೆ ಗಂಡ ಮಾಡಿದ್ದು ಯಾಕೆ ಸೇರುವುದಿಲ್ಲಪ್ಪ ಅಂತಂದ್ರೆ ಪ್ರಾರಂಭಿಕ ಪ್ರೀತಿ ಸ್ವಾರಿಗೋಗ್ಬಿಟ್ಟತ್ತದು ಪ್ರಾರಂಭದಲ್ಲಿ ಅಂತ ನಾ ಯಾಕೆ ಹೇಳಿ ಬಳಸಿದೆ ಅಂತಂದ್ರೆ ಪ್ರಾರಂಭಿಕ ಪ್ರೀತಿ ಹೇಳಿದೆ ನಿಮಗೆ ಬದುಕು ರಂಗಿನ ದುನಿಯಾ ಕಂಡದ್ದು ಯಾವಾಗಪ್ಪ ಅಂತಂದ್ರೆ ನೀವು ಕುಮಾರಿ ಇದ್ರಿ ಆತ ಕುಮಾರ ಇದ್ದ ವಧುವರರ ಅನ್ವೇಷಣೆ ನಡೆದಿತ್ತು ನೀವು ಎಷ್ಟೋ ಮಂದಿ ವರ ಮುಂದೆ ಕುಂತಿದಿರಿ ಅವನು ಎಷ್ಟೋ ವಧುವರನ್ನು ನೋಡಿದ್ದ ಒಟ್ಟು ಸಿಗಬಲ್ಲು ಕೊಂಡು ಬಂದು ಪೂಜೆ ಮಾಡಿದ ಅದನ್ನು ಮಾಡಿದ ಇದನ್ನು ಮಾಡಿದ ಕೊಡೆಗೆ ಒಂದು ದಿವಸ ಹ್ಞೂ ಹೆಂಗದ ಬದುಕು ಒಬ್ಬ ಕುಮಾರಿ ಅದಿರಿ ವಧುವುದಿರಿ ಎಷ್ಟು ಮಂದಿ ಮುಂದೆ ಕೂಡಬೇಕು ಇನ್ನೂ ನೀವು ಬರ್ತಾರ ಅವ್ರು ಬರಬೇಕಂದ್ರೆ ಚಾಪಿ ಹಾಸ್ಬೇಕು ಕುರ್ಚಿ ರೆಡಿ ಇರ್ಬೇಕು ಚಂದ ಸೀರೆ ಉಟ್ಟಕ್ಕೆ ಮನಸ್ಸು ಸಿರ್ಲಿಕ್ಕೆ ಬಿಟ್ಟೆ ಕೂಡ್ಬೇಕು ಮನೆ ಮ್ಯಾಗೆ ಕೂಡ್ತಾರ ಈಗ ಮನೆ ಮೊದಲು ಮನೆ ಮ್ಯಾಗ ಕೂಡ್ತೀರಿ ಕುರ್ಚಿ ಮ್ಯಾಗ ಕೂಡ್ತ ಬಂತ ಹೌದಾ ಇರಲಿ ಬರ್ತಾರ ಮತ್ತೆ ಶಾಸ್ತ್ರ ಶುರುವಾಗುತ್ತ ಏನು ಹೆಸರಿನ ಮತ್ತಂಗಿ ಮತ್ತೆ ಎಲ್ಲ ಗೊತ್ತಿರ್ತದ ಬಾಯಪ್ಪ ಬಾಯ್ ಬಾಯ್ ಬಯೋಡಾಟಾದ ಎಲ್ಲ ಇರ್ತದೆ ಹೆಸರು ಅಡ್ರೆಸ್ಸು ಫೋನ್ ನಂಬರು ಏನು ಕಲ್ತಾಳ ಎಲ್ಲ ಇರ್ತದೆ ಹೆಸರು ಏನಮ್ಮ ಅಂತಾರೆ ಮತ್ತೆ ಎದ್ ನಿಲ್ಲು ಈ ಕಡೆ ಹೊಳ್ಳು ಆ ಕಡೆ ಹೊಳ್ಳು ಏನು ಕಲ್ತಿ ಎಲ್ಲ ಹೇಳಿ ಹೇಳಿ ನಿಮಗೆ ಸಾಕಾಗಿ ಬಿಟ್ಟಿರ್ತತಿ ಹೌದಾ ವಾಟ ಏನೋ ನಿಮ್ಮ ನೆಸಿಪ್ ಚಲೋ ಇತ್ತು ಹ್ಞೂ ಅಂದ್ಬಿಟ್ಟವ ಬಿಟ್ಟವ ಪುಣ್ಯಾತ್ಮ ಶುರು ಆತರಪ್ಪ ಈಗ ಮೊದಲು ನಾವು ಗಟ್ಟಿ ಆದಾಗ ನಾನು ಹಿಂದಿ ಕೂಡ ಮಾತಾಡೇ ಇದ್ದಿಲ್ಲ ಅವಾಗ ಕಾಲ ಹಂಗಿತ್ತದು ಮಾತಾಡೋಕೆ ಫೋನೇ ಇದ್ದಿಲ್ಲ ಸುಡುಗಾಡ ಫೋಟ್ರ ಫೋಟ್ಗಾಡಿದ್ದವಪ್ಪ ಏನು ಮಾತಾಡೋದು ಈಗಿನ ಹುಡುಗರು ಗಟ್ಟಿ ಆತಿಲ್ಲೋ ಮುಂದೆ ಎಂಗೇಜ್ಮೆಂಟ್ ಮಾಡ್ತಾರ ಗಟ್ಟಿ ಹಾತಿರು ಸುರು ನಮ್ಮ ಫೋನ್ ಯಾಕ್ರಿ ರೀ ಹೆಂಗದ್ರಿ ಏನೀ ಹೆಂಗದಿ ಚಲೋತಿ ಊಟ ಮಾಡ ಖುಷಿಯಾದ್ಬಿಡ್ತದ ಹೊಟ್ಟಾಗ ಎಪ್ಪ ನನಗಂಡು ಎಷ್ಟು ಪ್ರೀತಿ ಮಾಡ್ತಾನು ಹೌದಾ ಎಪ್ಪ ಗಂಡ ಎಷ್ಟು ಪ್ರೀತಿ ಮಾಡ್ತಾನೆ ನಾ ಭಾಳ ಲಕ್ಕಿ ಅದೇನಿ ಅಂತ ಹೌದಾ ಶುರು ಹಾಕವು ಮತ್ತೆ ಎಂಗೇಜ್ಮೆಂಟಿಗೆ ಏನು ಕೈ ಕೈ ಹಿಡ್ಕೊಳ್ಳೋದೇನು ಎಂಗೇಜ್ಮೆಂಟಿಗೆ ಫೋಟೋ ಶುರು ಅವ ಫೋನ್ ಹಿಂದೆ ಒಂದು ಫೋಟೋ ಹಾಕಿ ಬಿಟ್ನ ಸ್ಟೇಟಸ್ನ ಫೋಟೋ ಹಾಕಿ ಬಿಟ್ನ ಇಬ್ಬರದು ಖುಷಿ ಏನು ಸೊರಗ್ಗದ ಅವನು ತೇಲಾಡ್ತಿರ್ತಾನೆ ಇಬ್ಬರಿಬ್ಬರು ಮುಂದೆ ಅದು ಮುಂದೆ ಎಂಗೇಜ್ಮೆಂಟ್ ಬರ್ತದೆ ಮುಂದೆ ಇದು ಆಗುತ್ತೆ ಅವಾಗ ಇದು ಮ್ಯಾರೇಜ್ ನಡಿತೈತಿ ಇವ ನೋಡ್ರಿ ಇವ್ನ ಇವ್ರಿ ಹಾಂ ಹಾಂ ಬರೀ ಎಷ್ಟೇ ಇದು ಮಾಡ್ತಾರ ಪರಿಚಯ ಮಾಡಿ ಎಲ್ಲರೂ ಅವ್ರಿ ಯಾವ್ದು ಬಿಂದಾಸ್ ಹೌದಾ ಆವಾಗ ಆಗುತ್ತೆ ಹಣಿಮನೆಗೆ ಹೋಗ್ತಾರೆ ದುಬೈಕ ಅಲ್ಲಿ ಇಲ್ಲಿ ಏನು ಅದು ಖುಷಿ ಅಂದ್ರೆ ಎಂಥ ಖುಷಿಯಪ್ಪ ಅಂದ್ರೆ ಸ್ವರ್ಗ ಅಂದ್ರೆ ಇದೆ ಅಂತ ತಿಳ್ಕೊತಾರ ಆದರೆ ಅವ್ರಿಗೆ ಗೊತ್ತಿಲ್ಲ ಈ ಸ್ವರ್ಗದ ಹಿಂದೆನ ಐತೋ ಇದು ಸ್ವರ್ಗ ಇಲ್ಲೇ ಹಿಂದೆನ ಐತೋ ಗೊತ್ತಿಲ್ಲ ಪಾಪ ಅವಕ್ಕೆ ಭಾಳ ಭಾಳ ಅಡ್ಡಾಡ್ತಾವ ಪಾಪ ಅಡ್ಡಾಡ್ ಬರ್ತಾರ ಬಂದ ಬಂದು ಕೂಡ ಒಂದು ಹಿಂಗೆ ಅಡ್ಡಾಡ್ ಬರುತ್ತೋ ಇವತ್ತು ಏನಾಗ್ಬಿಡ್ತದಪ್ಪ ಅಂತಂದ್ರೆ ಅವಕ್ಕಂತ ವಾಂಚೂರಾಗತ್ತ ಆಗತ್ತೆ ವಾಂಚುರಾಗುತ್ತೆ ಎಷ್ಟು ಮಾಡ್ಕರ ನೀನು ತಾಯಿ ಅಕ್ಕಿ ಅಂತ ಹೇಳ್ಬಿಡತ್ತ ಇಂದ ಮೂರ ತಿಂಗಳಿಗೆ ಮುಗೀತಪ್ಪಾ ಮತ್ತೆ 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 ಮತ್ತ ಸುರ ಅವನೇನು ಹೀಯಬೇಡ ಇದು ಮಾಡಬೇಡ ಬಿಡ ಐಸ್ ಕ್ರೀಮ್ ತಿಂತಿ ಅಂದ್ರೆ ತಿಂತಿ ಅಯ್ಯೋ ಯಪ್ಪ ನನ್ನ ಅಂಡು ಎಷ್ಟು ಪ್ರೀತಿ ಮಾಡ್ತಂತೀವಿ ಹಿಗ್ತಾವ ಇವು ಹಡಿತ ಅವು ಏನು ನಾವು ಹಡದ ಕೂಡ್ಲೆ ಅವಕ್ಕೆ ಒಂದು ನಾಲ್ಕು ನಾಲ್ಕು ಡಜನ್ ಸಾಕ್ಸ್ ತಂದ್ರೆ ಹಡಗಿಂದು ಮುಜುತಂತಿರ್ತಾರ ಆಯ್ತು ಏನು ಇದು ಏನಿದು ಅಕ್ಕಿ ಖುಷಿ ಸಾಲ ಉಬ್ಬಿ 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 ಹಿಂಗೆ ಹಡಿಕಿನ ಮುಂಚೆ ಹಿಂಗೆ ಇರ್ತಾವೆ ಹೊಡೆದ್ಕೊಳಿ ಹಿಂಗೆ 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 ಹೋಗ್ಕೊಂಡ್ಬಿಡ್ತಾವೆ ಇಷ್ಟ ಆಗಲು ಹಾಕೊಂತ ಬಂದುಬಿಡ್ತಾವ ಉಬ್ಬು ಬೇಕಲ್ಲ ಒಳಗೆ ಉಬ್ಬಿ 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 ಉಬ್ಬು ಬಿಡ್ತಾರ ಅವಾಗ ಸುರಾಗಪ್ಪ ನೋಡ್ರಿ ಅವಾಗ ಮೂರು ದಿನ ಆಗಿರ್ತೈತಿ ನಾವು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ ಅಂತವಾ ಅಂತಾನೆ ನಾನು ಬರಲೇನು ರೀ ಏನು ಬರ್ತೀವಿ ಸುಡುಗಾಡ ಕೊಯ್ ಎಂತದು ಇದು ಬನ್ಯಾಕೆ ಅಂತಾರೆ ಶುರು ಆಯ್ತಪ್ಪ ಮುಂದೆ ಅವಾಗ ಕರಿತಾನ ಅವಾಗ ಕರಿ ಕೂಡ ಈ ಅದಕ್ಕೆ ಬಿಡ್ರಿ ನೀವು ಅಂತಾನೆ ಯಾಕೆ ಬರಬೇಕಿಲ್ಲ ಎತ್ಕೊಂತಿದ್ದೆ ನಾನು ಅಂತ ಹಿಂಗೆ ಶುರು ಹಾಕೋ ಸಣ್ಣಗೆ ಒಂದು ತಿಟ್ಟು ತಿರುಸು ಮುರುಸು ತಿರುಸು ಮುರ್ಸು ತಿರ್ಸು ಮುರ್ಶು ಹಾಕವು ಅದಕ್ಕೆ ಬದುಕು ಇಷ್ಟೇ ಒಂದು ಹಡಿಮಠ ಅಷ್ಟೇ ಬದುಕು ಆಮೇಲೆ ನರಕ ಶುರು ಆಯ್ತದು ಬೇಗ ಬೇಗ ನರಕ ಇಷ್ಟೇ ಸ್ವರ್ಗ ಇಷ್ಟು ನರಕ ಬದುಕ ನಾ ಇದನ್ನ ಬಸವಣ್ಣವ್ರು ಹೇಳ್ಯಾರ ಇದನ್ನ ನಾ ಹೇಳಿ ಇದನ್ನ ಬಸವಣ್ಣವ್ರು ಹೇಳ್ಯಾರ ಸಾಸಿವೆ ಎಷ್ಟು ಸುಖ ಸಾಗರದಷ್ಟು ದುಃಖ ಅಂತ ಅವ್ರು ಹೇಳ್ಯಾರ ನಾನು ಹೇಳಕತ್ತೀನಿ ಇಷ್ಟ ಸಾಸಿವೆ ಅಷ್ಟು ಸುಖ ಯು ಸಾಸಿವೆ ಎಷ್ಟು ಸುಖ ಹೋದ ಗಂಟು ಸಿನಿಮಾ ಕರ್ಕೊಂಡ ಸಹ ಎಷ್ಟು ಸುಖ ಬಂದ್ಕೂಡ ಅದ ದರಿದ್ರ ಹೊರಗೆ ಹೋದಾಗಟ್ಟ ಸುಖ ಮಣಿ ಬಂದು ಕೂಡ ಅತ್ತಿ ಮಕ್ಳು ನೋಡ್ಕೊಂಡು ದರಿದ್ರ ಮುಗಿತಪ್ಪ ಎಲ್ಲ ಡೌನ್ ಆಗಿಬಿಡ್ತಾವಲ್ಲ ಕೆಂಪು ಡೌನ್ ಆಗಿಬಿಡ್ತ ಬದುಕು ಹಿಂಗದು ಒಂದಿಷ್ಟು ಸ್ವರ್ಗಕ್ಕಾಗಿ ಒಂದಿಷ್ಟೇ ಪ್ರೀತಿಗಾಗಿ ಒಳಗೆ ಮನಸ್ಸು ಧೈತರಿಸ್ತೈತಿ ಆದ್ರೆ ಪ್ರೀತಿ ಹಂಚ್ಕೊಳ್ಳಿಕ್ಕೆ ಯಾರಿಂದಲೂ ಆಗ್ತಾ ಇಲ್ಲ ಶುದ್ಧವಾದ ಪ್ರೀತಿ ಇಲ್ಲ ಹೇಳ್ತೀನಿ ರೀ ಹೇಳ್ತೀನಿ ಐಶ್ವರ್ಯ ರಾಯ್ ನಮ್ಮದು ಬದುಕು ಬಿಡ್ರಿ ಐಶ್ವರ್ಯ ರಾಯ ವಿಚ್ಛೇದನ ಕೊಟ್ಟರು ನೋಡಿದಿರಿ ಸಿನಿಮಾ ಸೆಲೆಬ್ರಿಟಿಗಳು ವಿಚ್ಛೇದನ ನಡೆದಾ ಬಿಡ್ತಾವ ಪ್ರಾರಂಭಿಕ ಆಕರ್ಷಣೆ ಹೋಗಿಬಿಡ್ತ ಎಲ್ಲ ಹಣೆ ಬರ್ರಿ ಹಂಗಾಗಿತಿ ಈಗಿನ ಬದುಕು ನನ್ನ ಶಿಷ್ಯಳ ಬದುಕು ಪೂರ್ಣಗೊಬ್ಬರಿ ನಮ್ಮ ಶಿಷ್ಯಾಳದ ಅರವತ್ತೆರಡು ವರ್ಷ ಅರಮನೆ ಅಂತ ಅದ ನಾನು ಕರ್ಕೊಂಡಿ ಪಾದ ಪೂಜೆ ಗಿದ್ ಪೂಜೆ ಮಾಡ್ತಿದ್ರು ನೋಡಿದೆ ನನಗೆ ಗಾಬರಿ ಆಗಿತ್ತು ನನಗೆ ಸ್ವಲ್ಪ ಎಂತಪ್ಪ ಎಷ್ಟು ಸುಖದಿಂದ ಅನಿಸ್ತು ನಮ್ಮದ ಕಂಡು ಬಿತ್ತ ಏನೋ ಅರವತ್ತೈದನ ವಯಸ್ಸಿಗೆ ಗಂಡ ಅರವತ್ತೆರಡು ವರ್ಷದ ನನ್ನ ಶಿಷ್ಯಳಿಗೆ ಡೈವರ್ಸ್ ಕೊಡ್ತಾನೆ ಈಕೆ ನನ್ನಷ್ಟು ಯಾರು ಆರಾಮದ ಸೊಕ್ಕಿಲಿ ಬರೀತಿರ್ಲಿಕ್ಕೆ ಇಂಥ ಕಾಲ ಅದೇ ಅಂತ ಅದಕ್ಕೆ ಸೊಕ್ಕು ಬೇಡ ಮೆರಿ ಬೇಡ್ರಿ ಗರ್ವಪ್ಪಡ ಬೇಡ್ರಿ ಯಾವ ಹೊತ್ತಿನಾಗ ಉಬ್ಬಿದ ಬಲೂನಿಗೆ ದೇವರು ಠಚಕಂತ ಚು ಒಂದು ಪಿನ್ನು ಗೊತ್ತಿಲ್ಲ ಯಾವ ಹೊತ್ನಾಗ ಇವತ್ತು ಸುಖ ಅಂತೂ ಉಬ್ಬ ಬೇಡ್ರಿ ಎಲ್ಲ ಐತಂತೂ ಗರ್ವ ಪಡೆ ಬೇಡ್ರಿ ಯಾವ ಹೊತ್ತ ನಿಮಗೆ ಚುಸ್ತನ ಗೊತ್ತಿಲ್ಲ ಅದಕ್ಕೆ ಏನಾಗದ ಸತತ ದುಃಖ ಇದ್ರೆ ತಪ್ಪದ ಸತತ ಸುಖ ಇದ್ರೂ ತಪ್ಪದ ಸತತ ಸುಖ ಇದ್ರೆ ತಪ್ರಿ ಅದು ಅಹಂಕಾರ 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 ಅಹಂಕಾರದ ಮೊಟ್ಟೆಗಳಾಗಿ ಬಿಡ್ತೀವಿ ನಾವು ಯಾವಾಗ ನಿಮ್ಮಲ್ಲಿ ಅಹಂಕಾರ ತುಂಬತೈತಿ ಯಾವಾಗ ಪರಮಾತ್ಮ ದೂರ 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 ಹಾಕೊಂತ ಅಹಂಕಾರ ಅನ್ನೋದು ಈ ನಡುವೆ ನಡವಿರತಕ್ಕಂಥ ಒಂದು ಪರದೆ ರೀ ನೋಡಿಲ್ಲ ಈಗ ಅದು ಕೆಲವು ಬ್ರಾಹ್ಮಣ ಇರೊಳಗೆ ಅಷ್ಟೇ ಮಾಡ್ತಾರ ಹೌದು ಇಪ್ಪತ್ತು ಸರ್ ನೋಡಿರ್ತಾರೆ ಅವನ್ ನೋಡಿರ್ತಾರೆ ಇನ್ನು ನೋಡಿರ್ತಾರೆ ಎಲ್ಲ ಆದರೂ ಮದುವೆ ಟೈಮ್ದಾಗ ಎರಡು ನಿಮಿಷ ಅಂಥಪಟ ಹಿಡಿತಾರಪ್ಪ ಯಾಕನ ಗೊತ್ತಿಲ್ಲ ನನಗೆ ಶಾಂತನ ಕುಂತ್ಕೊಂಡು ಎಲ್ಲ ಮಾಡಿರ್ತಾರೆ ಅವರು ಒಟ್ಟು ಅದು ಅಂತಪಟ ಅವಕ್ಕೆ ಅವನು ನೋಡ್ಬಾರ್ದು ಅವ್ನು ನೋಡ್ಬಾರ್ದು ಆದರೂ ಗಂಡ ನೋಡ್ತೇನೆ ನೋಡ್ತಿರ್ತಾನೆ ಅವ ಹೌದಾ ಏನು ಸುಡ್ ಕಾಡು ಅದೇ ಹಾಳು ಮುಖಾನ ನೋಡೋದು ಮತ್ತೆ ಹಾಂ ನೋಡ್ತಿರ್ತಾರೆ ತೆಗಿತಾರ ಅವಾಗ ವದುವರ್ ನೋಡ್ತು ಮತ್ತೆ ಮತ್ತೆಲ್ಲಿ ಎಲ್ಲಾರು ಅಕ್ಕಿ ಖುಷಿಲಿ ಪುಗ್ಗ ಹಾಕಳಕಿ ಮುಂದೆ ದಬ್ಬಣದು ಗೊತ್ತಿಲ್ಲ ಆಯ್ತಾ ಇದು ವಧುವರ ಕತಿ ಅಲ್ಲ ಪರಮಾತ್ಮ ನಮ್ಮರ ಕತಿ ಅದ ಇದು ಅಂತಪಟ ಅಂತ ಹೇಳಿದ್ನಲ್ಲ ಪರಮಾತ್ಮ ನಮ್ಮ ನಡುವೆ ಅಂತಪಟ ಯಾವ್ದಪ್ಪ ಅಂತಂದ್ರೆ ಅಹಂಕಾರ ನಿಮ್ಮೊಳಗ ತುಂಬಿದ ಅಹಂಕಾರ ಅಷ್ಟ ಮದಗಳು ಅಷ್ಟ ಅಹಂಕ ಎಂಟು ಥರದ ಅಹಂಕಾರ ಎಲ್ಲಿ ಅಲ್ಲಿ ಪರಮಾತ್ಮ ಇರುವುದಿಲ್ಲ ಎಲ್ಲಿ ಪರಮಾತ್ಮ ಇರುವುದಿಲ್ಲ ಎಲ್ಲವೂ ಅಯೋಮಯ ದುಃಖ 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 ಸಮಸ್ಯೆ 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 ಟೆನ್ಷನ್ 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 ಯಾವುದೂ ನಿಮ್ಮಂತೆ ನಡೆಯುವುದಿಲ್ಲ ಮಕ್ಕಳು ಮಾತು ಕೇಳೋದಿಲ್ಲ ಹೇ ಗಾಂಡ ಕುಡಿದು ಕುಡಿದು ಬಂದು ನೀನು ನಾನು ಮಾತಾಡ್ತೀನಿ ನಾವುಕೊಂಡು ಒದ್ದು ಕೊರೇಪ ಅವಾಗ ಸೊಕ್ಕ ಮುರಿತಾರೆ ಅವನು ಸೊಕ್ಕ ಮುರಿತಾರೆ ಗಂಡನ ಸೊಕ್ಕು ಮುರ್ತಾನೆ ನಿಮ್ಮದು ಗೊತ್ತಾ ಅದಕ್ಕೆ ಅಹಂಕಾರ ಪಡಬೇಡ್ರಿ ನಿಮ್ಮೊಳಗಿನ ವಿಲನನ್ನು ಹಶಪ್ ಮಾಡಿರಿ ನಿಮ್ಮೊಳಗಿನ ವಿಲನನ್ನು ಹಶಪ್ ಮಾಡ್ರಿ ಇನ್ನೊಂದು ಬೇಜಾರು ಮಾಡ್ಕೋಬೇಡ್ರಿ ಹೇಳ್ತೀನಿ ಯಾಕಂದ್ರೆ ಈ ಮಾತು ಹೇಳಬೇಕಾದ್ರೆ ನನಗೊಂದು ಇದು ಶುರುವಾಗ್ತದೆ ನಾ ಏನನ್ನು ಹೇಳ್ತೀನಿ ನೀವು ಕ್ಯಾಪ್ಚರ್ ಮಾಡ್ಕೊಂಬಿಡ್ತೀನಿ ನೀವು ನಿಮ್ಮ ಮನಸ್ಸು ಕ್ಯಾಪ್ಚರ್ ಮಾಡ್ಕೊಂಬಿಡ್ತದೆ ಅದರಂಗೆ ಆ್ಯಕ್ಷನ್ ಶುರು ಮಾಡಿಬಿಡ್ತದೆ ಒಂದು ದೃಷ್ಟಾಂತ ಒಂದು ಹೇಳ್ತೀನಿ ಇದಕ್ಕೆ ದೃಷ್ಟಿ ಕುಂತಂತೆ ಇಲ್ಲಿ ನನ್ನ ನಾನು ಪ್ರಾಕ್ಟೀಸ್ ಮುಂದೆ ಇವತ್ತು ಈಗಲೂ ಕೂಡ ಕೆಲವೊಂದು ನಾನು ಗಮನಿಸ್ತಾ ಇದ್ದೀನಿ ಇಲ್ಲಿ ಆರಾಮ ಹಾಕಾರೆ ಮನೆಗೆ ಹೋಗ್ತಾರೆ ಮನೆಯಾಗಿದ್ದವರು ಕೆಲವು ಮಂದಿ ನೀವು ಆರಾಮಾಗಿ ಬಂದದ್ದು ಹಿಡಿಸೋದಿಲ್ಲ ಅವ್ರಿಗೆ ಅದಕ್ಕೆ ನಾನು ಹೇಳ್ತಿಲ್ಲ ಸತ್ಯವನ್ನು ನಾನು ಹೇಳ್ತಾ ಇದ್ದೇನೆ ಸತ್ಯವನ್ನು ನೀವು ಬರು ಮುಂದೆ ಕುಂತು ಕುಂತು ಬಂದಿದ್ದೀರಿ ಬರಬೇಕಾದ್ರೆ ಸರ್ ನೋಡ್ಕೊಳ್ಳಿ ಅವ್ರಿಗೆ ಆಬ್ರಕ್ಕ ಆರಾಮಾಗಿರಿ ಛಲೋತ್ ಬಿಡ್ರಿ ಛಲೋ ಹೆಂಗೆ ಆರಾಮ ನೀವು ಆರಾಮ ಶುರು ಅಕ್ಕ ಮತ್ತೊಂದು ಹಿಟ್ಟು ಐದುನೂರು ರೂಪಾಯಿ ದಕ್ಷಿಣ ಇಟ್ಟು ನನ್ನ ಗಂಟು ಆರಾಮಾಗಿ ಬಂದ ನಮ್ಮ ಮತ್ತು ಹೆಂಗೆ ಮಾಡೋದು ಅಂತ ಕೇಳ್ತಾಳೆ ಮತ್ತೆ ಚೀಟಿ ಕೊಡ್ತಾಳಿಕೆ ಮತ್ತೆ ಹೊಡಿತಾಳೆ ಮತ್ತೆ ಮತ್ಸೂರಪ್ಪ ನಾ ಹೇಳಿಲ್ಲ ಹಿಂಗೆ ಮಾಡಾಕತ್ತಾರೆ ಎಷ್ಟು ಮಂದಿ ಇಲ್ಲಿ ಬಂದು ಕಿರಿ ಅಲ್ಲಿ ಬಂದು ಹಾರಿ ತಪ್ತಿರಿ ಬರ್ತೀನಿ ಮತ್ತು ಭಾಳ ಕೆಟ್ಟ ಕೆಟ್ಟಾಯಿತು ನಾ ಅದಕ್ಕೆ ಹೇಳಿಲ್ಲ ನಿಮ್ಮೊಳಗೊಬ್ಬ ಬೀರನ್ನ ಅದನ್ನ ನೀವು ಆರಾಮಾಗೋದು ಬೇಕಾಗಿಲ್ಲ ಅವ್ರಿಗೆ ನೀವು ಆರಾಮಾಗೋದು ಬೇಕಾಗಿಲ್ಲ ನಾ ಇದನ್ನು ತಪ್ಪುನೂ ಅನ್ನೋದಿಲ್ಲ ನಾ ಇದು ತಪ್ಪುನೂ ಅನ್ನೋದಿಲ್ಲ ಯಾಕಂದರೆ ಜಗತ್ತೇ ಹಂಗದು ಜಗತ್ತೇ ಹೆಂಗದ ಜಗತ್ತೇ ಹೆಂಕದ ನಿಮ್ಮ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡ್ರಿ ಅವಿಲ್ಲ ನಕ್ಕನ ಒಬ್ಬಳೆ ಮಗಳು ಬಿ ಎ ಒನ್ ಒಬ್ಬ ಮುಸ್ಲಿಂ ಹುಡುಗನ ಕೂಡ ಲವ್ ಮಾಡೋಕಿನ ಅದಕ್ಕೆ ಮುಸ್ಲಿಂ ಹುಡುಗನೂ ಕೂಡ ಅವಾಗ ಯವ ನಾವೊಂದು ಪ್ರಯಾಸ ಅಂತ ತಿಳ್ಕೊಂಡು ಒಬ್ಬ ಹುಡುಗನ ಕೂಡ ಲವ್ ಮಾಡಕ್ಕೆ ಅಂತ ಒಂದು ಶಟಪ್ ಪೂಸಿ ಒಯ್ದೊಂದು ಈಗಾಲೇ ಲವ್ ಮಾಡಿದ್ವಿ ನಾ ಎದಕ್ಕೆ ಡೌಟ್ ಇತ್ತು ನನಗೆ ಹಿಂಗೆ ಅಂತ ಓದ್ರಾಳದು ಸುಮ್ಮಾಯಿತು ಗುಷಿ ಘುಷಿ ಶುರು ಆಯಿತು ಅಪ್ಪ ಬೇರೆ ಕಡೆ ಇದ್ದ ಅವು ಎಂಪ್ಲಾಯ್ ಸ್ಟೇಟ್ ಬ್ಯಾಂಕ್ನೊಳಗೆ ಒಂದು ಆಕೆ ಏನು ಮಾಡಿದ್ಲು ಅವು ಒಂದು ಕಾರನ್ ಕೀದಿ ಅವು ಇವಿರ್ತವಲ್ಲ ಕಾಚೆ ಇರ್ತವಲ್ಲ ಒಂದು ಕಾಚ ತೆಗೆದು ಬಿಟ್ಟಿದ್ಲು ಆಕೆ ಒಂದು ಒಂದೇ ಕಾಚ ಏಳೆಂಟು ಕಾಚ ಇರ್ತವಲ್ಲ ಇಟ್ಟಿಟ್ಟು ಅವು ಕಾರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಕಾಚ ಜಗ್ ಬಿಟ್ಟಿದ್ಲು ಕಾರ ಸ್ಟಾರ್ಟ್ ಆಗಲಿಲ್ಲ ಕಾರ್ ಸ್ಟಾರ್ಟ್ ಆಗಬಲ್ಲದು ಮತ್ತು ಮಾಡ್ಸೋಬಾರ್ದು ಮತ್ತು ಕಾಚ ತಗಲ್ದು ಯಾರಿಗೆಲ್ಲ ಮಗಳು ಒಟ್ಟಿಲಿ ಹುಟ್ಟಿದ ಮಗಳು ನಿಮ್ಮ ಪಾಲಿ ವಿಲನ್ನು ಹಾಕ್ಕೊಳ್ಳ ಯಾಕೆ ತಮ್ಮ ಸ್ವಾರ್ಥಕ್ಕ ಅವು ನನಗೆ ಮದಿಗೆ ಒಪ್ಪಲಿಲ್ಲ ಅನ್ನೋದು ಇದನ್ನು ಯಾರು ಎಫೆಕ್ಟ್ ಮಾಡ್ತೀರಿ ಯಾರು ನಿರೀಕ್ಷೆ ಮಾಡ್ತೀರಿ ಇದನ್ನು ನಿಮ್ಮ ಮಕ್ಕಳು ವಿಲನ್ ಹಾಕೋಣ ಗಂಡು ವಿಲನ್ ಹಾಕ್ಕೋಣ ಇಲ್ಲಿ ಹಿಂತ್ ಕಡೆ ಹಾಕೊಳ್ಳಿರಿ ಎಲ್ಲಿ ಸುರಕ್ಷಿತ ಜಗ ಅದ ನಿಮಗೆ ಇನ್ನೂ ಕೆಟ್ಟ ಹೇಳೇನು ಇದಕ್ಕಿಂತ ಕೆಟ್ಟು ಹೇಳೇನು ನಿಮ್ಮ ಮನೆಯಾಗ ವಿಲನ್ಗಳದಂತಾರೆ ಹೇಳಿದಲ್ಲ ಇದಕ್ಕಿಂತ ಕೆಟ್ಟಪ್ಪ ಅಂದ್ರೆ ನಿಮಗೆ ನೀವೇ ವಿಲನಾಗಿರಿ ಮತ್ತೊಬ್ಬರಲ್ಲ ನಿಮಗೆ ನೀವೇ ವಿಲನ ಆಗಿರಿ ವಿಲನ ಫಾರಿಗಿಲ್ಲ ನಿಮಗೆ ನೀವೇ ವಿಲನ್ ಆದಾಗ ಹೆಂಗೆ ಗುಣ ಆಗ್ತದೆ ನಿಮಗೆ ನೀವೇ ಆದಾಗ ಹೆಂಗೆ ಚಲೋ ಆಗ್ತದ ಹೆಂಗೆ ಚಲೋ ಆಗ್ತದೆ ಹೆಂಗ ವಿಲ ಹೇಳೇನು ನೀವು ಹೆಂಗೆ ವಿಲಣ್ಣದ್ರಿ ಗೊತ್ತದೇನು ನಿಮ್ಮ ರೋಗ ಬರಲಿಕ್ಕೆ ನೀವೇ ಕಾರಣ ಒಂದಿಷ್ಟು ನಿಮ್ಮ ಆರೋಗ್ಯದ ಬಗ್ಗೆ ಕುರಿತು ಎಂದು ಕಾಳಜಲಿಲ್ಲ ಇದನ್ನೇನು ಮಾಡಿರಿ ನೀವು ಒಬ್ಬ ಡಾಕ್ಟರ್ ಕಡೆ ಹೊಕ್ಕಿರಿ ಡಾಕ್ಟರ್ ಹೋಗಿ ಡಾಕ್ಟರ ನನಗೆ ಯಾಕೆ ಹೊಟ್ಟೆ ಬರ್ರ ಬರ್ರ ಸಪ್ಪಳು ಬರ್ತೈತೆ ರೀ ಪುಯ್ ಅಂತ ಬರ್ತಾವ ರೀ ಓ ಬದ್ದು ಮ್ಯಾಗ ರೀ ಭಯಂಕರ ಒತ್ತದಂಗೆ ಆಗತ್ರಿ ನೋಡ್ರಿ ಅವ ನೋಡಬೇಕು ಮಕ್ಕಳ ನಿಮ್ಗೆ ಗೊತ್ತಿಲ್ಲ ಏನು ಪುರಿ ತಿಂದಿರಿ ಬಜಿ ತಿಂದಿರಿ ಸುಡ್ಗಾಡುಗೆ ಬೇಲ್ಪುರಿ ತಿಂದಿರಿ ಒಟ್ಟು ಹೋಗಿ ಹೊಟ್ಟೆಗೆ ಗ್ಯಾಸ್ ಆಗ್ಯಾವ ಗೊತ್ತಿಲ್ಲ ನಿಮಗೆ ಮತ್ತೆ ನಾಟಕ ಮಾಡ್ತೀರಿ ನನಗೆ ಯಾಕೆ ಗ್ಯಾಸ್ ಆಗೈತಿ ಗೊತ್ತೈತಿ ನಿಮಗೆ ನೀನು ನಿದ್ದೆ ಆಗಿಲ್ಲ ಗೊತ್ತೈತಿ ಟೆನ್ಶನ್ ಆಗಲೂ ಗೊತ್ತೈತಿ ತೀರ ಸಿಡ್ಕದ್ರಿ ನೀವು ಮಾತಾಡ್ರಿ ಕಮ್ಕೊಂತೀರಿ ಅದರಿಂದ ಗ್ಯಾಸ್ ಆಗುತ್ತೆ ಅದರಿಂದ ಗ್ಯಾಸ್ ಆಗುತ್ತಾ ಮತ್ತೆ ಯಾವಾಗ ಹೇಳ್ತೀರಿ ಗ್ಯಾಸ್ ಆಗುತ್ತ ಯಾವಾಗ ಅಸಹ್ಯ ಪಡ್ತೀರಿ ಅಸೂಯ ಪಡ್ತೀರಿ ಅಯ್ಯೋ ಆಕೆ ನಟಿ ಚಂದದ ಸುಡ್ಡು ಬ್ಯಾಡ ಚೆಂದ ಅಸೂಯೆ ಪಟ್ರಿ ಅಸಿಡಿಟಿ ಆಗುತ್ತೆ ಗೊತ್ತೈತಿ ಗೊತ್ತಿನ ಅಸೂಯೆ ಪಟ್ರಿ ಅಸಿಡಿಟಿ ಕುರೋದ್ ಪಟ್ರಿ ಗ್ಯಾಸ್ ಇದು ಗೊತ್ತೇ ಇಲ್ಲ ಬರೀ ಬರೀ ಅವಹೇಳೆ ಮಾಡ್ತೀರಿ ಸಿಟ್ಟಿಗೆ ಇಡ್ತೀರಿ ಹಸು ಪಡ್ತೀರಿ ಬೇಳ್ಪುರಿ ತಿಂತೀರಿ ಬಜಿ ತಿಂತೀರಿ ಎಲ್ಲ ಗೊತ್ತದ ನಿಮ್ಮ ಶರೀರವನ್ನು ಹಾಳು ಮಾಡಿಕೊಂಡು ವಿಲನ್ ನೀವೇ ನಿಮ್ಮ ಶರೀರವನ್ನು ಹಾಳು ಮಾಡಿಕೊಂಡು ವಿಲನ್ ನೀವೇ ನಿಮಗೆಲ್ಲ ಆಗ್ಬೇಕು ಡಾಕ್ಟರ್ ಏನ್ರಿ ಡಾಕ್ಟರ್ ನಿಮ್ಮ ಬೇಕು ಅವಾಗ ನಿಮ್ಮ ಆರೋಗ್ಯ ಕಾ ಕಾಜು ಮಾಡ್ತಾರೆ ಏನು ಇಲ್ಲಿ ಬರ್ತೀರಿ ಆಯುರ್ವೇದ ನಾವು ಪ್ರಾಕ್ಟೀಸ್ ಮಾಡ್ತೀವಿ ನಾವು ಹೇಳ್ತೀವಿ ಅವ್ರಿಗೆ ತಿನ್ನಬೇಡ್ರಿ ಬದ್ನಿಕೆ ತಿನ್ನಬೇಡ್ರಿ ಗ್ಯಾಸ್ ಆಗುತ್ತೆ ನಾವು ಹೇಳ್ತೀವಿ ನಮ್ಮಂಥವ್ರನ್ನ ತಿರಸ್ಕಾರ ಮಾಡ್ತೀರಿ ನಾವು ಬರೀ ಇಪ್ಪತ್ತು ಸರಿ ಇವ್ ಪತ್ತೆ ಹೇಳ್ತಾರಪ್ಪ ಅವ್ನು ಅವನು ಹೋಗಬೇಡ್ರಿ ಡಾಕ್ಟರ್ ದೀಪಕ್ ಕಡೆಗೆ ಆ ಡಾಕ್ಟರ್ ಕಡೆ ಹೋಗ್ರಿ ಏನು ಉನ್ಬೇಕು ಎಲ್ಲ ಉಂಟ್ರಿ ನೀವು ಸಗಣಿ ತಿನ್ನರಿ ಎಲ್ಲ ನೂರೇನು ಸಗಣಿ ತಿಂಡಿರಿ ಮತ್ತು ನಮ್ಮ ಕಡೆ ಬರ್ರಿ ಅಂತಾರೆ ಅವರು ನೀವು ತಿಂದ್ರೆ ಬರ್ತೀರಿ ನಮ್ಮ ಕಡೆಗೆ ತಿನ್ನ ಹೆಂಗೆ ಬರುತ್ತೀರಿ ಅಷ್ಟೇ ಅವ್ರು ನಂಬ್ಕೊತೀರಿ ನೀವು ಅಲ್ಲಿ ಕಮ್ಮಿ ಆಗೋದಿಲ್ಲಪ್ಪ ಇಲ್ಲಿ ಕಮ್ಮಿ ಆಗುತ್ತಪ್ಪ ಇದು ಎಲ್ಲ ಒಂದು ಚಕ್ಡಿ ಚಕ್ಡಿಗೆ ನೂರ ಎಂಟು ಚೀಲ ಹೇರ್ಯಾರ ಒಂದು ಎತ್ತು ಹಿಂಗ ಹಿಂಗ ಹಿಂಗೆ ಜಗ್ ಅವ ಅವಾಗ ಮ್ಯಾಕ್ ಅಂತ ಮಾಲಕ ಹಾಕಂತ ಹೊಡಿತಾನ ಅದು ಯಾವಾಗ ಹೊಡಿತನ ಅವಾಗಟ್ಟ ಟುಕ್ಕು ಟುಕ್ಕು ಟುಕ ಹಿಂಗ ಮತ್ತೆ ಹೊಡಿತನ ಮತ್ತೆ ಟುಕು ಟುಕು ಇದು ಹೆಂಗಿರ್ತಪ್ಪ ನಿಮ್ಮ ಜೀವನದೊಳಗ ಸೋತು ಬಿಟ್ಟಿರಿ ಗುಳಿಗಿ ನುಂಗಿದಾಗ ಅಟ್ಟ ಟುಕ್ಕು ಟುಕು ಟುಕು ಗುಳಿಗೆ ನುಂಗ್ಲಿಲ್ಲ ಮತ್ತು ಕೊಯ್ 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 ಗುಳಿಗೆ ನುಂಗಿಸ್ಕೊಂತ ಅವರು ಡಯಾಬಿಟಿಸ್ ಬಂತ ಸಾಯಿ ಮಟ್ಟ ಗುಳಿಗೆ ನುಂಗ್ರಿ ಅವರು ಕಮಿಷನ್ ಇರ್ತಾವ ಅವ್ರಿಗೆ ಕಮಿಷನ್ ಇರ್ತಾವ ಸಾಯಿಮಠ ಗುಳಿಗೆ ನುಂಗುದ ನಿ ಬರವಲ್ಲದ್ರೀ ಗುಳಿಗೆ ಸಾಯಿ ಮಠ ಒಮ್ಮೆ ಅಡಿಕ್ಟ್ ಮಾಡಿಬಿಡ್ತಾರೆ ನಿಮ್ಮ ಅಣ್ಣ ಬಿಟ್ಟರೆ ಆಗುದಿಲ್ಲ ನಿಮ್ಗೆ ಅವ್ರು ಬ್ಯಾಡಾದ್ರೆ ಬಿಡೋದು ನೀವು ಅವ್ರು ಹೇಳ್ತಾರ ಬಿ ಪಿ ಮತ್ತು ಡಯಾಬಿಟಿಸ್ ಅಣ್ಣ ತಮ್ಮ ಇದ್ದಂಗೆ ರೀ ಅವು ಇವತ್ತು ಒಂದೈದ್ರೆ ಮತ್ತೆ ಊಡ್ತವ್ರ ಚೂಡ್ತಾವ ಅಂತಾರೆ ಅವರು ಬಿ ಪಿ ಐತಿಲ್ಲ ಡಯಾಬಿಟಿಸ್ ಬರಬೇಕು ಡಯಾಬಿಟಿಸ್ ಅಂದ್ರೆ ಬಿ ಬರಬೇಕು ಇಬ್ಬರನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿ ನೀವು ಅಂತಾರೆ ಅವ್ರನ್ನ ಮೇಂಟೈನ್ ಮಾಡ್ಕೋಬೇಕು ಸಾಯಿ ಮಠ ಹಂಗೆ ಹೇಳ್ತಾರೆ ಮತ್ತು ಸ್ವಲ್ಪ ನನಗೆ ಚಹಾ ಕುಡಿ ಬಿಡೋದು ಸಾಕ್ರೆ ಹಾಕೊಂಡು ತಿಂಡ್ ಸಾಕ್ರಿನ ಗುಳಿಗಿರ್ತಾವಲ್ಲ ಅವ್ನು ಹಾಕೊಂಡು ಅಂತ ಮತ್ತೆ 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 ಬ್ಯಾಡುದಿಲ್ಲ ಅವರು ಬ್ಯಾಡದ ನೀವು ಅವ್ರಿಗೆ ಹೋಗೋದಿಲ್ಲ ಹೌದಿಲ್ಲ ಬಟಾಟಿ ತಿನ್ಬೇಕೇನ್ರಿ ಸೆಗ್ ನನಗೆ ಗೆನ್ಸಿನ ಹೋಳಿಗೆ ಭಾಳ ಇಷ್ಟ ತಿನ್ಬೇಕಂದ್ರೆ ತಿನ್ನಿರಿ ಸ್ವಲ್ಪ ಸ್ವಲ್ಪ ಒಂದು ಗುಳಿಗೆ ಹೆಚ್ಚಬಾಡ್ರಿ ತಿನ್ರಿ ಒಂದು ಗುಳಿಗೆ ಹೆಚ್ಚು ಮಾಡಿರಿ ಇವು ನಿಮ್ಗೆ ಹಿಡಿಸ್ತಾವೆ ನಾವು ಒಟ್ಟೆ ಬೇಡ ಇವರು ಇವ್ರು ಬಿಲ್ಲಾಕ್ತಾರೆ ಅವರು ಡಾಕ್ಟ್ರ್ ದೀಪಕ್ ನಿಮ್ಗೆ ಇಲ್ಲ ಏ ಒಟ್ಟೆ ತಿಳಿಸ್ಕೊಡೋ ಸ್ವಲ್ಪ ಎಣ್ಣೆ ಹಾಕ್ಬೇಡಂತಾರೆ ಖಾರ ಹಾಕ್ಬೇಡ ಅಂತಾರೆ ಕರ ತಿನ್ಬೇಡಂತಾರೆ ಅಯ್ಯ ಇಲ್ಲ ಡಾಕ್ಟ್ರಿಗೆಲ್ಲ ಅವ್ರಿಗೇನು ಬರ್ತೈತೆ ಅಂತ ಹೌದಾ ಅವರೇ ಡಾಕ್ಟ್ರ್ ನೀವು ಎಂಥ ಲೋಕದ ಅದಕ್ಕೆ ಈ ಲೋಕದೊಳಗೆ ನೀವೇ ವಿಲನ್ ಯಾರು ವಿಲನ್ ನಿಮ್ಮ ಬದುಕಿನೊಳಗೆ ನೀವೇ ವಿಲ್ಲ ಮತ್ತೊಳಗೆ ಅದು ಬಿಟ್ಟು ಬಿಡ್ರಿ ಇಷ್ಟೆಲ್ಲ ಹೇಳಿದ ಉಪಯೋಗ ಏನು ಅದಕ್ಕೆ ಮತ್ತೊಬ್ಬರು ಬಂದು ನಿಮ್ಮನ್ನು ಕಾಪಾಡ್ತಾರಂತ ತಿಳ್ಕೊಂಡಿರಲ್ಲ ಸುಳ್ಳು ಯಾರೋ ಬಂದು ನಮಗೆ ಉದ್ಧಾರ ಅಂತ ತಿಳ್ಕೊಂಡಿರಲ್ಲ ಸುಳ್ಳು ನಿಮ್ಮ ಉದ್ಧಾರಕರು ನೀವೇ ಆಗಬೇಕ್ರಿ ಯಾರು ಯಾರು ಇಲ್ರಿ ನಮಗಾದ್ರಷ್ಟ ದುಃಖ ನಿಮಗಾದ್ರೆ ನಮಗೇನಾಗಬೇಕೈತಿ ನೀವು ಸತ್ರು ನನಗೇನಾಗಬೇಕೈತಿ ನೀವೇನು ಹುಟ್ಟಿದವ್ರ ಬೆಳೆದವ್ರ ನಾನು ಕೂಡ ಏ ಸಂಬಂಧಿಕರ ಅಳಾಕ ಈ ಭಾವದೆಲ್ಲರೆಲ್ಲವೂ ಗೊತ್ತದೇನು ಅದಕ್ಕೆ ನಿಮ್ಮ ಬಗ್ಗೆ ನೀವೇ ಕಾಳಜಿ ಮಾಡಿಕೊಟ್ಟಿ ನಿಮ್ಮ ಬಗ್ಗೆ ನೀವೇ ಎಚ್ಚರಿಬೇಕು ಪ್ರತಿ ಕ್ಷಣಕ್ಕೂ ಎಚ್ಚರಿಬೇಕು ಪ್ರತಿ ಕ್ಷಣಕ್ಕೂ ಇವತ್ತು ಮಾಟ ಮಂತ್ರ ತಂತ್ರ ಸಿಕ್ಕಾಪಟ್ಟೆ ಅದ ಎಷ್ಟೋ ಮಂಜು ಸಕ್ಕಿಲ್ಲ ಒಪ್ಪುವುದಿಲ್ಲ ಇದನ್ನು ನಂಬುವುದಿಲ್ಲ ನಂಬುವುದಿಲ್ಲ ಮತ್ತು ಈ ಜ ಹೊರ ಜಗತ್ತಿನೊಳಗೆ ಅರ್ಧ ಮರ್ದು ಸುಮ್ಮನೆ ಒಂದು ಯೂಟ್ಯೂಬ್ನಾಗೆ ಒಂದಿದ್ದು ನೋಡಿ ಇದರಾಗ ಒಂದಿದ್ದು ಪುಸ್ತಕ ಬಂದಿದ್ದು ನೋಡಿ ನಿಮ್ಗೆ ಹೇಳಿಬಿಡ್ತಾರ ಮಾಡ್ತೀರಿ ಅವು ಫಲನೂ ಆಗೋದಿಲ್ಲ ಅಂಜು ಅಂಜಲು ಬೇಡ ನೀವು ಹೌದಾ ಬಟ್ ಕೆಲವು ಮಂದಿ ಮಾಟದ ಮಂತ್ರದ ತಂತ್ರದ ಎಲ್ಲ ಅದ ಬಟ್ ಮಾಡು ಅವ್ರನ್ನ ಅವಾಯ್ಡ್ ಮಾಡ್ಕೊರಿ ನೀವು ಮನುಷ್ಯ ಯಾಕೆ ಮಾಡ್ತಾನ ಯಾಕೆ ಮಾಡ್ತಾನ ಸ್ವಾರ್ಥಕ್ಕೋಸ್ಕರ ಆ ಸ್ವಾರ್ಥ ಬೆಳೆಯದಂಗೆ ಆ ಸ್ವಾರ್ಥದ ಬೀಜ ಅಂಕುರವಾಗ್ದಂಗೆ ಚೂಟು ಬಿಡ್ರದನ್ನ ಅದು ನಿಮ್ಮ ಅದು ಹೆಂತಿನ ಪ್ರೀತಿಯಿಂದ ಕಾಣ್ರಿ ಹೆಂತಿನ ಪ್ರೀತಿಯಿಂದ ಕಾಣ್ರಿ ಅಪ್ಪ ಅವನ ಪ್ರೀತಿಯಿಂದ ಕಾಣ್ರಿ ಮಕ್ಕಳನ್ನ ಪ್ರೀತಿಯಿಂದ ಕಾಣ್ರಿ ಒಬ್ಬರ ಮನಸ್ಸು ಯಾವಾಗ ನೋಯ್ತೈತೋ ನೆನ್ಪು ಬಿಟ್ಟಿರೋದನ್ನ ಅವಲೋಕನ ಮಾಡ್ಕೊತಾ ಇರ್ಬೇಕು ಸೊ ನಾ ಈ ಮಾತು ಅಂದ್ಬಿಟ್ಟಿನಲ್ಲ ಉಷಾ ನಾನು ಹಿತ್ತಿ ನೋವು ಮಾತನ್ನ ವಿಚಾರ ಮಾಡಿರಿ ಹೋಗ್ರಿ ಏನ ಸಾರಿಯ ಅವಾಗ ನಾನು ಏನೋ ಟೆನ್ಷನ್ ಆಗಿದ್ದೆ ಅಂದ್ಬಿಟ್ಟೆ ಅಂದ್ರಿ ಮುಗೀತಿರಿ ಡಬಲ್ ಶುರು ಆಗುತ್ತೆ ನಿಮ್ಮ ಮ್ಯಾಗೆ ನೀವು ಮತ್ತೇನು ಮಾಡ್ತೀರಿ ಸೊಕ್ಕಿಲ್ಲ ನಾವು ನಿನ್ನ ಮಾಡ್ದಾಗ ಮಾಡಿ ನಿಮ್ಮ ನಾವು ನೀನು ಸುಧಾರಿಸಿದ್ರೆ ನೀವು ನನಗೆ ನೀವು ಸುಧಾರ್ಸ್ರ ಮಕ್ಕಳು ನೀವು ಮತ್ತಿಟ್ಟು ಶು ಸರಿ ಅದಕ್ಕೆ ಪ್ರೀತಿ ಕೊಡಿರಿ ಪ್ರೀತಿ ಕೊಡಿರಿ ಪ್ರೀತಿ ಕೊಡಿರಿ ಯಾರು ನಿಮ್ಮ ಬಗ್ಗೆ ಬಟ್ಟಿಟ್ಟು ತೋರಿಸ್ಬಾರ್ದು ಅಂಥ ಪ್ರೀತಿ ಕೊಡಿರಿ ಯಾರು ನಿಮ್ಮನ್ನು ಅವಹೇಳನ ಮಾಡಬಾರ್ದು ಅಂಥ ಪ್ರೀತಿ ಕೊಡಿರಿ ಯಾರು ನಿಮಗೆ ಮಾಟ ಮಂತ್ರ ಮಾಡಿಸಿ ತಮ್ಮ ಕಡೆ ಎಳ್ಕೊಳಕ್ಕೆ ಎಲ್ಲರೂ ಸ್ವಾರ್ಥಿಗಳದಾರೀ ನಾನು ಯಾವಾಗ ಒಂದು ಕಾಲಕ್ಕೆ ಯಂತ್ರ ಮಂತ್ರ ತಂತ್ರಶಾಸ್ತ್ರವನ್ನು ಒಂಬತ್ತು ವರ್ಷ ಕಲಿತು ಬಂದ್ರಪ್ಪ ಅಂದ್ರೆ ಅದ್ಭುತವಾದ ಇದನ್ನು ಮಾಡ್ತಿದ್ದೆ ನಾನು ಅದು ಬಿಟ್ಟು ಬಿಟ್ಟಿನ ಹೇಳಬೇಕು ಯಾಕೆ ಬಿಡೋ ಕಾರಣ ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಬರೋರು ಗುರುಜಿ ಆಕೆ ಮಾಡಿಕೊಟ್ಟಿದ್ರಲ್ಲ ಮಾಡಿ ಕೊಟ್ಟಿದ್ರಲ್ಲ ಹಂಗೆ ನನಗೂ ಮಾಡಿಕೊಡ್ರಿ ಏನು ಆಕೆ ಗಂಡನ ಬಾಯಿ ಬಂದ್ ಮಾಡಿರಲಿಲ್ಲ ಹಂಗೆ ನನ್ನ ಗಂಡನ ಬಾಯಿನ ಬಂದ್ ಮಾಡಲಿ ನನ್ನ ಗಂಡನ ಬಾಯಿನೂ ಬಂದ್ ಮಾಡಲಿ ಯಾಕೆ ಕೇಳ್ತೀವಿ ಇಲ್ರಿ ಒಟ್ಟು ನನ್ನ ಒಟ್ಟು ಅವರು ತಮ್ಮ ಮಾತು ಕೇಳ್ಬೇಕಂತೇನು ನಾ ಅಂದೆ ಒಮ್ಮೆ ಅಲ್ಲವ ಅವ ನಿಮ್ಮ ಮಾತ ಕೇಳ್ಬೇಕಂತ ಏನದ ನೀ ಯಾಕೆ ಅವ್ನ ಮಾತು ಕೇಳಬಾರ್ದು ಅಂತ ಒಮ್ಮೆ ಅಂದ್ಯ ಆಕೆ ಏನ್ಬೇಕು ಅಯ್ ನೀವೊಂದು ಒಳೆಯಾದ್ರೆ ಬಿಡ್ರಿ ಅಂತ ನೀವು ಒಳ್ಳೆಯದ್ರಿ ಬಿಡ್ರಿ ಅಂತ ನನಗೆ ಆಕೆ ಬರಲೇ ಇಲ್ಲ ನನ್ನ ಕಡೆಯಾಕಿ ಅದು ಔಟ್ ಒಟ್ಟು ಅಕ್ಕಿ ಹೇಳ್ದಂಗೆ ಕೇಳ್ಬೇಕಂತ ಎಂಥ ಸ್ವಾರ್ಥ ಇದಕ್ಕೆ ಕಾರಣ ಅವರ ಪ್ರೀತಿಯನ್ನು ಗೆಲ್ಲಲೇ ಇಲ್ಲ ನೀವು ಯಾರು ಮಾಡಿದಲ್ರಿ ವಿಶ್ವಾಸಕ್ ತವರಿ ಯಾರು ರೀ ಯಾರು ಮಾಡ್ಲಿಕ್ಕೆ ಶಕ್ಕಿಲ್ಲ ಯಾವಾಗ ನಿಮ್ಮ ಪ್ರೀತಿ ಕಮ್ಮಿ ಆಗುತ್ತೆ ಪ್ರೀತಿ ಪಡ್ಕೋಬೇಕಂತ ಕಾಂಪಿಟೇಷನ್ ಶುರು ಆಗುತ್ತೆ ಯಾರಿಗೆ ಯಾರಿಗೆ ಅವು ಶುರು ಆಗುತ್ತೆ ನನ್ನ ಮಗ ನಾನು ನಿಂದೂರು ಹೋಗ್ತಾವ ಹೇಳ್ಕೊಬೇಕು ಏನರ ಮಾಡಿ ಅಪ್ಪುಗೆ ಅತ್ತ ಇದಿರೋದಿಲ್ಲ ಅಪ್ ಮಾಡಿಸೋದಿಲ್ಲ ಇಲ್ಲಿ ಎರಡು ಶಕ್ತಿ ಅದಾವೆ ಒಂದು ಹೇಂತಿ ಒಂದು ಅವ್ವ ಮಕ್ಕಳಿಗೆ ಪ್ರೀತಿ ತಗೋಬೇಕಂತ ಅವ್ವ ಗಂಡನ ಪ್ರೀತಿ ತಗೋಬೇಕು ಅಂತವು ಹೇಂತಿ ಇಬ್ಬರು ನಕ್ಷಿಕ್ ಒದ್ದಾಡ್ತೀರಿ ನೀವು ಇಬ್ಬರು ನಡ್ಭರಕ್ಷಕ್ಕೆ ಒದ್ದಾಡ್ತೀರಿ ಜೀವನ ಅಂತ ಬರ್ತೀವಿ ನೀವು ಅದಕ್ಕೆ ಹೆಂಗೆ ಬರಬಾರ್ದು ಇದು ಮಾಡಬೇಕಾದಪ್ಪ ಅಂದ್ರೆ ನಿಮ್ಮೊಳಗೆ ವೇಚನಾತ್ಮಕ ಶಕ್ತಿ ಬೇಕು ಎಲ್ಲರೂ ಇದೊಂದು ಇದೊಂದು ಯಾತ್ರ ಇದೊಂದು ಪ್ರವಾಸ ಜೀವನ ಅನ್ನೋದು ಎಲ್ಲರನ್ನ ಕರ್ಕೊಂಡು ಮಾಡಬೇಕು ನೀವು ಅದಕ್ಕೆ ಅದು ಮಾಡಬೇಕಾದ್ರೆ ಇಲ್ಲಿ ಬರಬೇಕು ಸಾಧನ ಮಾಡಬೇಕು ಸಾಧನ ಎಂಥ ಸಾಧನ ಯೋಗ ಸಾಧನ ಇಲ್ಲಿ ಬರೀ ನೀವು ಟ್ರೀಟ್ಮೆಂಟ್ಗೆ ಬಂದಿರಿ ಒಂದಿಷ್ಟು ಗುರುವಾನಿ ಕೇಳ್ತಾಯಿದ್ದೀರಿ ಟ್ರೀಟ್ಮೆಂಟಿಗೆಲ್ಲ ಬರೀ ಗುರುವಾನಿ ಕೇಳೋಕೆ ಬರ್ರಿ ನೀವು ಚೇಂಜ್ ಆಗಿರಿ ಚೇಂಜ್ ಹಾಕ್ಯ ಗ್ಯಾರಂಟಿ ಈಗ ಟ್ರೀಟ್ಮೆಂಟ್ ಜೊತೆಗೆ ನಡ್ದತಿ ಇಷ್ಟ ಪೂರಾ ಮೂರು ಐದು ಹನ್ನೊಂದು ದಿವ್ಸದ ಕ್ಯಾಂಪ್ ಇರ್ತಾವ ನಿಮ್ಮ ತಲೆಯಿಂದ ಎಲ್ಲ ಹುಣಸೆಯನ್ನು ತೊಳೆದು ಹುಣಸೇನು ಹಚ್ಚಿ ಬಿಡ್ತೀನಿ ಬಾಂಡೆ ಅರ್ದ ಅವಾಗ ಶುದ್ಧ ಹಾಕಿರಿ ನೀವು ಅವಾಗ ಜಗತ್ತು ಹೊಸದು ಕಾಣಿಸ್ತೀ ನಿಮಗೆ ಈಗ ಬರೀ ಜಗತ್ತು ತೆಂಗದ ಮನೂ ನರಕ ಅಂತೀರಿ ನೀವು ಅದೇ ನೀವು ಯಾವ ಬದುಕನ್ನ ನರಕ ಅಂತ ತಿಳ್ಕೊಂಡಿರೋ ಕರೆದಿರೋ ಕರಿತಾ ಇದ್ದೀರೋ ಅದೇ ಬದುಕನ್ನ ಸ್ವರ್ಗವನ್ನಾಗಿ ತೋರಿಸ್ತೀನಿ ನಾನು ಅದು ನನ್ನಲ್ಲೂ ಇಲ್ಲ ಎಲ್ಲೂ ಇಲ್ಲ ನಿಮ್ಮೊಳಗದ ಅದು ನೀವು ಬದಲಿ ಆಗಬೇಕು ನೀವು ಬದಲಿಯಾಗಬೇಕು ಆಗಬೇಕು ಆದರೆ ನೀವೇನು ಮಾಡಕತ್ತೀರಿ ನೀವೇನು ಮಾಡಕತ್ತೀರಿ ಎಷ್ಟೋ ಮಂದಿ ಬರ್ತಾರೆ ಹೆಂಗೆ ಬರ್ತಾರ ಗುರುಗಳ ಮಗ್ಗನ ಮನೆ ಸಾಬಿತ್ರಿ ಭಾಳ ಇದು ಮಾಡ್ತಿದ್ದು ನಿಮ್ಮ ಕ್ಯಾಂಪೇ ಬಂದು ಭಾಳ ಆಗ್ಯ ನೋಡ್ರಿ ಭಾಳ ಆಗ್ಯಾಳ ಮುಂದೆ ಒಂದು ಬಗೀತಾಳಕ್ಕೆ ದಾಳ ನಮ್ಮ ಅತ್ತಿನ ಕಳಿಸ್ತೀನಿ ಅಕ್ಕಿನ ಸ್ವಲ್ಪ ಶಾಂತ ಮಾಡಿ ಕಳಿಸ್ರಿ ಅಂತ ಬರ್ತಾನೆ ಅಕ್ಕನೂ ಸ್ವಲ್ಪ ಶಾಂತ ಮಾಡಿರಿ ಅಕ್ಕಿನ ಸ್ವಲ್ಪ ಚೇಂಜ್ ಮಾಡಿರಿ ನಮ್ಮತ್ತೆ ಹೆರ್ಕ್ ಬಾಯ್ಕದ ನನ್ನ ಗಂಡನ ತಡಕ್ಕೆ ಅಮೃತ ತಿಕ್ಕ್ಯಾಳ ಅಮೃತ ಒಂದು ಇಟ್ಟು ಹತ್ತ ತಿಕ್ಕಾಳ ಅದಕ್ಕೆ ನನ್ನ ಗಂಟು ತಗಿಂತ ಹೇಳ್ದ ಕೇಳ್ತಾನೆ ಅದಕ್ಕೆ ಆಕಿನ ಚೇಂಜ್ ಮಾಡಿರಿ ಅತ್ತಿ ಅತ್ತಿ ಬರ್ತಾಳೆ ನನ್ನ ಸಸಿ ಭಾಳ ಹರಿಕದಾಳ ಆಕಿನ ಚೇಂಜ್ ಮಾಡ್ರಿ ಅಂತ ಬರ್ತಾಳೆ ಹಿಂಗೆ ಎಲ್ಲರೂ ಬರ್ತಾರ ಆಕಿನ ಚೇಂಜ್ ಮಾಡಿರಿ ಈಕಿನ ಚೇಂಜ್ ಮಾಡಿರಿ ಆಕಿನ ಚೇಂಜ್ ಮಾಡ್ರಿ ಈಕಿನ ಚೇಂಜ್ ಮಾಡಿರಿ ನನ್ನ ಮಗ ಸೀರ್ ಇರ್ತಾನೆ ಚೇಂಜ್ ಮಾಡಿರಿ ನಮ್ಮ ತಮ್ಮ ರೊಕ್ಕ ಅಂತಾನೆ ಬರೀತಾನೆ ಚೇಂಜ್ ಮಾಡಿರಿ ನಾ ಕೇಳಿದೆ ಒಬ್ಬರಿಗೆ ಬರೀ ಅವ್ರನ್ನ ಚೇಂಜ್ ಮಾಡಿರಿ ಇವ್ರನ್ನ ಚೇಂಜ್ ಮಾಡ್ತೀರಿ ನೀವು ಯಾವಾಗ ಚೇಂಜ್ ಹಾಕಿರಿ ಅದೇ ತಪ್ಪು ನೀವು ಜಗತ್ತನ್ನು ಚೇಂಜ್ ಮಾಡಕ್ಕೆ ಹೋಗಿರಿ ಹೇತಿನ ಚೇಂಜ್ ಮಾಡಕ್ಕೆ ಹೋದ್ರಿ ಅತ್ತಿನ ಚೇಂಜ್ ಮಾಡಕ್ಕೆ ಹೋದ್ರಿ ಸಸಿನ ಚೇಂಜ್ ಮಾಡೋಕೆ ಹೋದ್ರಿ ಮಕ್ಕಳನ್ನ ಚೇಂಜ್ ಮಾಡೋಕೆ ಹೋದ್ರಿ ನೀವು ಹಿಂಗೆ ಇರೋರ ಎಲ್ಲಿ ಮಠ ನೀವು ಚೇಂಜ್ ಆಗೋದಿಲ್ಲ ಅಲ್ಲಿ ಮಠ ಅವ್ರು ಎಲ್ಲರೂ ಯಾರೂ ಚೇಂಜ್ ಆಗೋದಿಲ್ಲ ನೀವೊಬ್ಬರು ಚೇಂಜ್ ಆಗಿರಿ ಎಲ್ಲ ಚೇಂಜ್ ಆಗ್ತದ ಅರ್ಥ ಆಯ್ತಲ್ಲ ಇದರೊಂದಿಗೆ ಶ್ರೀ ಗುರುದೇವ್ ಸತ್ಸಂಗ ಮುಗಿತೈತಿ ಹ್ಞೂ ಮತ್ತು ನಾಳಿನ ಸತ್ಸಂಗಕ್ಕಾಗಿ ಕಾಯಿರಿ ಈ ಏಳು ದಿನ ಆರು ಆರು ದಿನ ಆರು ಅಥವಾ ಏಳು ದಿನ ನಾಲ್ಕು ಇದು ಮಾಡ್ತೀನಿ ಅಷ್ಟೇ ಮೊನ್ನೆ ಸರಿ ಭಾಳ ಸತ್ಸಂಗ ಮಾಡಿ ನಾನು ನಿಮ್ಗೆ ಹತ್ತೊಂಬತ್ತು ಎಷ್ಟು ಹದಿನೆಂಟು ಹದಿನಾರು ಸತ್ಸಂಗ ಆಗ್ಯವ ನಿಮಗೆ ಓ ನಿಮ್ಗೆ ಹೋ ನಿಮ್ಗೆ ನೀವಿದ್ದಾಗ ನೀವು ಹೋದ್ರಿ ನಾ ಏಯ್ ಹದಿನಾರು ಸತ್ಸಂಗ ಆಗಿತ್ತು ಮೊನ್ನೆ ಸರಿ ಸ್ವಲ್ಪ ಹೆಚ್ಚು ದಿಸಿದ್ರು ಅದಕ್ಕೆ ನನಗೂ ಆಗುತ್ತೆ ಯಾಕೆ ಬೇಸರಾಗುತ್ತಪ್ಪ ಅಂದರೆ ಏನು ಬಡ್ಕೊಂಡ್ರು ನೀವು ಹಂಗ ಅನ್ನೋದು ಓದ್ತೀನಿ ನನಗೆ ನಾ ಎಷ್ಟ ಒದರ್ಕೊಳ್ಳಿ ನೀವೇನು ಚೇಂಜ್ ಹೋಗಿ ಮಕ್ಕಳಲ್ಲ ನೀವೇನು ಆಗಿರೇ ಆಗಿರೇ ಸಾಕ್ರಿ ಬಾ ನೀವಿಬ್ರ ಆಗಿರಲ್ಲ ಸಾಕು ಭಾಳ ಸಂತೋಷ ಭಾಳ ಸಂತೋಷ ಹಾಂ ಚೇಂಜ್ ಆಗಿತಿಲ್ಲ ನೋಡಿರಿ ಸಣ್ಣಗೆ ಹಾಂ ಚೇಂಜ್ ಹಾಂ ಇಂಥವು ಹತ್ತಾರು ಸತ್ಸಂಗ ಅಟೆಂಡ್ ಆಗ್ಬೇಕು ಯಾಕಂದರೆ ಒಳಗಿಂದೆಲ್ಲ ಕಣ್ಣು ಬಿಸಿ ಕೊಳಿಬೇಕಲ್ಲ ತಿಬೇಕಲ್ಲ ಹಾಂ ಇಟಿಟ್ಟ ಇಟಿಟ್ಟ ವಿಚಾರಗಳಿಂದ ಕಮ್ಮಿ ಆಗೋತೋಗ್ತದೆ ಹೋಗ್ತದೆ ಸೊ ನಾಳಿನ ಸತ್ಸಂಗಕ್ಕಾಗಿ ಏಳುವರೆಗೆ ಇಲ್ಲಿ ಇರಬೇಕು ಕರೆಕ್ಟ್ ಬಂದಿರಬೇಕು ಅಂದರೆ ಕಾಯಬೇಕು ಮತ್ತು ಗುರುಗಳು ಬಂದ ತಕ್ಷಣ ಪಿನ್ ಡ್ರಾಪ್ ಎಲ್ಲ ನಾವು ಕುರ್ಚಿ ಸರ್ಸೋದು ಬಂದ್ಯಾ ಅಲ್ಲಿ ಸರಿ ಇಲ್ಲಿ ಸರಿ ಗುರುಗಳಿಗೆ ಅವಮಾನದ್ದು ಗುರುಗಳು ಬಂದಿರಲ್ಲ ಸೈಲೆನ್ಸ್ ಸಾಯ್ ಮೌನ ಮೌನದ ಪರಮಾತ್ಮದ ನೋತಿರ ನಿನ ಆದಷ್ಟು ಮೌನವಾಗಿರೀ ಅಲ್ಲೇ ಟ್ರೀಟ್ಮೆಂಟ್ ಹೋಗಿರಲಿಲ್ಲ ಮೌನವಾಗಿರಲಿ ಫೋನ್ ಹೊಡಿತೀರಪ್ಪ ಅವನು ಅವನು ಮಕ್ಕೊಂಡಲ್ಲೆ ಕಟ್ಕೊಂಡಲ್ಲೆ ನೀ ಯಾವರು ಹೀಗೆ ಕಟ್ಕೊಂಡಿರ್ತಾರೆ ಬಿಟ್ಕೊಂಡು ಯಾವರು ಇಲ್ಲ ಯಾಕೆ ಬಂದಿರಿ ಎಷ್ಟು ದಿವಸ ಆಯಿತು ನಾ ಈ ಮುರುಳೇಶ್ವರ ನೋಡ್ರಿ ಬಂದಿದ್ದು ಮಂದಿ ಬಂದಾಗ ಅಡ್ಮಿಷನ್ ಕಮ್ಮಿ ಆಗಿತ್ತಾ ಈಗ ಮತ್ತೆ ಬಂದೀನಿ ಎಷ್ಟು ಸರಿ ಬರ್ಬೇಕೋ ಇನ್ನು ಕೇಳ್ಬೇಕು ಇವರಿಗೆ ಸುರ್ರ ಆತಪ್ಪ ಇವ್ನು ಅವನ ಮಾತು 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 ಪಂಟ್ ಹೊಡೆದು ಪಂಟ್ ಹೊಡೆದು ಪಂಟ್ ಹೊಡೆದು ಏನ್ರೀ ಪೈನ ದೇವ್ರ ದೇವ್ರ ಶಿವ ಶಿವ ಓಂಕಾರ ಶಿವ ಮಾಡೋಣ ಇನ್ನು ದುಡ್ಡು ಉಡಿಯಾಲಿ ಮತ್ತೆ ಹಾಂ ಶುರು ಮಾಡಬೇಕಾದ್ರೆ ಓಂಕಾರ ಬಿಡಬೇಕಾದ್ರೆ ಓಂಕಾರ ಮೂರು ಸಲ ಓಂಕಾರ ನೋಡಪ್ಪ ಹ್ಞೂ ನೇರವಾಗಿ ಕೂತ್ಕೋರಿ ಕಣ್ಣುಮುತ್ರಿ